ప్రభా జ్యోత్స్నా రుచిపూర్ణాస్య పద్మనేత్రీ సువనాంగీ మానస మందిరా భజే ಶ್ರವಣ ಮಕ್ಕಳು ಆಡ್ಕೋತಿದ್ರೆ ಯಾಕ್ರೀತಿಯೋ ಆಡ್ಕೊಳ್ಳಿ ಬಿಡೋ. ಅದಲ್ಲ ಭಾವ,
ಒಂದು ಮಾತಾಡ್ಬೇಕಾದ್ರು ದಿನ ತಿಥಿ ನಕ್ಷತ್ರ ರಾವುಕಾಲ ಗುಳಿಕಾಲ ಯಮಗಂಡ ಕಾಲ ಇದೆಲ್ಲ ನೋಡ್ಬೇಕಲ್ವಾ? ಮಾತಾಡೋದಕ್ಕ ಉಸಿರಾಡೋದಕ್ಕೆ ಸರಿಯಪ್ಪ ಬನ್ನಿ ಅಣ್ಣ ಬನ್ನಿ ಮಾವ ಕೂತ್ಕೊಳ್ಳಿ ಅಣ್ಣ ಕಾಫಿ ತಗೊಳ್ಳಿ ಕೊಡಿ ಯಾಕಮ್ಮ ತೊಂದರೆ ತಗೊಂಡೆ ಎಣ್ಣೆ ಗುಟ್ಟಿ ಕಾಫಿ ಮಾಡೋ ತೊಂದರೆ ಅಂದ್ರೆ ಆಯ್ತು ಅಯ್ಯೋ ನೀವೀಗಂತೀರಾ ತಾಯಿ ಈ ಬಾಡಿ ಕಾಫಿ ಮಾಡಿ ತಲ್ದಸೆಲ್ಲಿಟ್ರೆ ಆ ನನ್ ಜೋಡಿ ಕಂಡ್ಬಿಡು ಒಳ್ಳೆ ಮುಹೂರ್ತ ನೋಡಿ ಮಗು ಹೆತ್ ಬಿಡಮ್ಮ ನೋಡು ಮಂಗಳದಲ್ಲಿ ಮಾತ್ರ ಬೇಡ ತಲೆನೋವು ನೋಡಿ ಬಿಡಾದೆ ಗೋಧುಳಿ ಆದ್ರೆ ಬಹಳ ಒಳ್ಳೇದು ನಂಜುಂಡೇಶ್ವರ ನಿನ್ ಚೆನ್ನಾಗಿಟ್ಟಿಲ್ಲಮ್ಮ ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ತಾಯಾಗ್ತಿದೀಯ ಸುಖವಾಗಿ ಹೆರಿಗೆ ಕಳೆದು ಮುತ್ತಿನಂತ ಗಂಡ್ಮಗು ತಾಯಾಗಮ್ಮ ದೊಡ್ಡಮ್ಮ ನಮ್ ತಮ್ಮ ಬೇಡ ತಂಗಿನೇ ಬೇಕು ಹಾಗನ್ಬಾರ್ದಪ್ಪ ದೇವರ ವರಪ್ರಸಾದ ಸಂತೋಷವಾಗಿ ಸ್ವೀಕರಿಸಬೇಕು ಬನ್ನಿ ಹೋಗೋಣ ಬರ್ಲಮ್ಮ ಬರ್ಲೇ ಒಳ್ಳೇದು ಮಾವ ನಾನು ಹೇಳಿದ್ದು ಕೂದುಳಿ ಮಾತ್ರ ಮರಿಬೇಡ ಬರ್ಲಮ್ಮ ಸುಬ್ಬಿ ಎಣ್ಣೆ ಸಿಗೆ ಪುಡಿ ಸಿದ್ಧವಾಗಿದ್ಯಾ ಅದೇ ಅತ್ಯಂಜನಕ್ಕೆ ಕಣೆ ಅಯ್ಯೋ ನಿಮ್ ಬುದ್ಧಿಗೆ ಇವತ್ತು ಮಟ್ಟ ಮಟ್ಟ ಮಂಗಳವಾರ ಅನ್ನೋದು ಗೊತ್ತಿಲ್ವಾ ಅಯ್ಯೋ ನನ್ ಬುದ್ಧಿ ಬೆಂಕಿ ಬೀಳಾ ಹೋಗ್ಲಿ ಕ್ರಾಪ್ ಕಟ್ ಮಾಡ್ಕೊಂಡ್ ಬರ್ತೀನಿ ಚಿಲ್ರೆ ಇದೆಯಾ ಏನ್ರಿ ಇದು ಇವತ್ತು ಅಮಾವಾಸ್ಯ ಅನ್ನೋದು ಮರ್ತು ಬಿಟ್ರಾ ಹೋಗತ್ತ ನನ್ಗಿದ್ ಬುದ್ಧಿನೂ ಕತ್ತೆ ಮೇದೋಯ್ತು ಒಟ್ನಲ್ಲಿ ನನ್ಗೆ ಜ್ಞಾಪಕ ಜ್ಞಾಪಕ ಏನು ಜ್ಞಾನವೇ ಇಲ್ಲ ನಾ ಬರ್ತೀನಿ ಏನಪ್ಪ ಹಾಳಾದವನೆ ಸೀನೋ ಸೀನೋ ಇನ್ನೊಂದ್ ಸೀನೋ ಬರಲ್ಲಪ್ಪ ಹೋಗತ್ತ ಎಲ್ಲಿಗಪ್ಪ ಇದೊಂದು ಆಪ್ಷಕ್ಕೊಂದು ಪಕ್ಷಿ ಅಪ್ಪ ನಾನು ಬರ್ತೀನಪ್ಪ ತಕಾಳಪ್ಪ ಮೂರನೇದಪ್ಪ ಇದು ಅಪ್ಪ ನನ್ನಪ್ಪ ನಿನ್ನೆಲ್ಲೂ ಬರೋದು ಬೇಡಪ್ಪ ಮನೇಲೆ ಇರಪ್ಪ ಪುಸ್ತಕ ಓದ್ಕೋಪ್ಪ ಮನೆ ಕೆಲಸ ನೋಡ್ಕೋಪ್ಪ ಊಟ ಮಾಡ್ತೀನಪ್ಪ ನಿದ್ರೆ ಮಾಡ್ತೀನಿ ನೀನೇ ನನ್ನ ವಂಶ ವೃಕ್ಷ ಅಪ್ಪ ಹೌದಪ್ಪ ಹೋಗೋ ಉಟ್ಕೊಂಡು ಬಿಟ್ಟು ಅಮ್ಮ 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 ನನ್ನ ಮನೆ ಬರೀ ಬರ್ಬೋದಾ ಡಾಕ್ಟರ್ ಕರ್ಕೊಂಡ್ ಬರಲ್ಲ ಅಯ್ಯೋ ಪೆಟ್ಟೆ ಈಗೆಲ್ಲ ಸೀತ ಮನೆ ಡಾಕ್ಟ್ರು ನಮ್ಮ ಮನೆ ಪಕ್ಕದ ಮನೆ ಶಂಭು ಹುಟ್ಟಬೇಕಾದ್ರೆ ಇವರೇ ಬಂದಿದ್ದು ಹೌದಾ ರಾಮು ನಿನ್ಗೊಬ್ಬ ತಮ್ಮ ಹುಟ್ಟಿದಾನೆ ತಮ್ಮ ತಮ್ಮ ರಾಮು ನಾನು ಹೇಳಿದ್ದೀಗ ತಾನೆ ಯಾರು ಬೇಕು ತಮ್ಮ ಹೋಗ್ಬಿಟ್ಟು ನಿಮ್ ತಂದೆಗೆ ಹೇಳ್ಬಿಟ್ಟು ಪಾಪ ಸರಿ ನನ್ ಮನೆಗೆ ಹೋಗ್ಬಿಟ್ ಬರ್ತೀನಿ ಸರ್ ನನ್ನ ಹೆಂಡತಿಗೆ ಡಿಲಿವರಿ ಆಗಿದೆ ಮನೆಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಬಂದ್ಬಿಡ್ತೀನಿ ಸರ್ ಸರಿ ಹೋಗಿ ಬನ್ನಿ ಭೀಮಣ್ಣ ನನಗೆ ಮಗ ಹುಟ್ಟಿದಾನೆ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಏನ್ರಿ ಸಿ ಯಾವಾಗ ಮಗ ಹುಟ್ಟಿದಂತೆ ಯಾವಾಗ್ಲಾದ್ರೂ ನೋಡಿ ಶಕ್ನಗಳೇ ಸರಿ ಇಲ್ಲ ಕಂಡ್ರಪ್ಪ ಹೆದರ್ತಾ ಇದೆ ಆಕಾಶದಲ್ಲಿ ಹದ್ದು ಹಾರಾಡ್ತಾ ಇದೆ
ಯಾಕೋ ಸಕನಾ ಸಕನಾ ಈ ಸಕನಾಗಳೆಲ್ಲ ಅಂಜಬುರ್ ಕರ್ಗ್ಯಾರೆ ಎಲ್ಲೋ ಪಿತ್ತ ಜಾಸ್ತಿ ಆಗಿ ಕಣ್ಣು ಹದರ್ತಾ ಇರ್ಬೋದು ಅಷ್ಟಕ್ಕೆ ಸರಿ ನಾನು ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಪ್ಪ ಆಯ್ತು ಹೋಗ್ಬಿಟ್ಟು ಬರ್ತೀನಪ್ಪ ತಂದೇನೆ ಬಂದಿಲ್ಲ ಕಾಲ್ದಾರೆ ಕೆಳಗೆ ಬಿದ್ದು ಬಿಟ್ರು ಏನಾಯ್ತು ಹೇಳಪ್ಪ ಹೇಳ್ಬೇಡ ಹೇಳಪ್ಪ ಸಮಾಧಾನ ಮಾಡ್ಕೊಳಪ್ಪ ಏನೇಳಮ್ಮ ನಿನ್ ಗ್ರಾಚಾರನ ಏನಾಯ್ತಮ್ಮ ನಿನ್ ಗಂಡ ಫ್ರಿಡ್ಜ್ ನಿಂದ ಬಿದ್ದು ಬಿದ್ದು ಸತ್ತೋದ್ರು ಅಯ್ಯೋ ಬರೀ ಮಗು ಹುಟ್ಟಿ ತಂದೆ ತಾಯಿಗಳು ಇಬ್ಬರನ್ನು ತಿಳ್ಕೊಳ್ತು ಕ್ರೀಡೆ ಎಲ್ಲಿ ಕಾದಿತ್ತು ಸಾಕಿದ್ರು ಅವ್ರ ಆಯ್ಸ್ ಮುಗಿತ್ತು ಹೋದ್ರು ಪಾಪ ಆ ಅರಿಸ್ಕಂದ ಏನ್ ಮಾಡುತ್ತೆ ಮಗು ಏನ ಅರಿಸ್ಕಂದವ ಹುಟ್ಟಿರಗಳಿಗೆ ಎಂತದ್ದ ಈ ಮನೆಗಿನ್ನ ಏನೇನ್ ಗ್ರಾಚಾರ ಕಾದಿದೆಯೋ ನಡೀರಿ ಹೋಗುವ ಸಂಗಣ್ಣ ನೀವು ಸ್ವಲ್ಪ ಬೇಗ ಹೋಗಿ ಶ್ರೀಕಂಠಯ್ಯನ ನಿಮ್ ಜೊತೆಲೇ ಕರ್ಕೊಂಡ್ ಬಂದ್ಬಿಡಿ ಆಗ್ಲು ಅಮ್ಮ ಅಮ್ಮ ಅಪ್ಪ ಮಗು ಇದ್ದಾನೆ ಈಗಾಗ್ಬಿಟ್ಟಿದ್ದಾರೆ ಬಾರಪ್ಪ ಅಲ್ಲಿ ಏನ್ ಬುದ್ಧಿ ಶ್ರೀಕಂಠಯ್ಯನವ್ರು ಎಲ್ಲೋಗಿದ್ದಾರೆ ರಾಮನಾಥ್ಪುರ ಜಾತ್ರೆಗೆ ಹೋಗಿದ್ದಾರೆ ಯಾವ ಹೋಗ್ಬರ್ತಾರೆ ಗೊತ್ತಿಲ್ಲ ಬುದ್ಧಿ ಅಚ್ಚೆಟ್ಟ ಕಾಗದ ಕೊಡ್ಬೇಕಾಗಿ ಸರಿ ಕೊಡಿ ಬಿಡು ನಾನೇ ಹಾಕ್ಬಿಡ್ತೀನಿ ಸರಿ ಹುಟ್ಟದಾಗ್ಲೇ ತಂದೆ ತಾಯಿಗಳನ್ನ ನುಂಗ್ಕೊಂಡಿದೆ ಪೀಡೆ ಅಂತಾರೆ ಇದನ್ನ ಮನಕ್ ತಂದಿದೀಯಲ್ಲ ಅಲ್ಲೇ ಬಿಟ್ರೆ ಈ ತಬ್ಲಿ ಮಗುನ ನೋಡ್ಕೊಳ್ಳೋರ್ಯಾರು ತಬ್ಲಿಗಳನ್ನ ಸಾಕೋದಕ್ಕೆ ಇದು ಅನಾಥಾಶ್ರಮ ಅಲ್ಲ ಸಾಕು ಸುಮ್ನೆ ಇರು ನೆರೆ ಹೊರೆ ಅಂತ ಅಂದ್ಮೇಲೆ ಇಷ್ಟು ಮಾಡದೆ ಇದ್ರೆ ದೇವ್ರ ಮೆಚ್ತಾನಾ ನಿನಗ್ ಬುದ್ಧಿ ಹೇಳೋದಕ್ ಬಂದಲ್ಲ ನನ್ ಬುದ್ಧಿ ಹೇಳ್ಕೋಬೇಕು ಅಮ್ಮ ಅಮ್ಮ ಪಾಪ ಮಗು ನಾನ ಸತಿ ಇಟ್ಕೊಂತೀನಿ ಕೊಡಮ್ಮ ಸರಿ ನೀನ್ ಕೂತ್ಕೋ ತಡೆ ಮೇಲೆ ಮಲಗಿಸ್ತೀನಿ ಹುಷಾರು ಅಯ್ಯೋ ಎಂಥ ಅನಾಹುತ ಆಗೋಗಿದ್ದೀರಿ ಆ ಹಸು ಮಗು ನಿಟ್ಕೊಂಡು ರಾಮು ಏನ್ ಮಾಡ್ತಾನೋ ಹೇಗ್ ಸುಧಾರಿಸ್ತಾನೋ ಅನಾಥೋತ ವೃಕ್ಷಕ ದೇವರೇ ಕಾಪಾಡ್ಬೇಕು ಹಾಗಂತ ಸುಮ್ಮನೆ ಇದ್ರೆ ಹೇಗೆ ನಡೀರಿ ಹೋಗೋಣ ಎಲ್ರು ಯಾಕೆ ಹೋಗೋದು ನಾನು ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಪುಟ್ಪಾಪನ್ ಕರ್ಕೊಂಡ್ ಬರ್ತೀಯ ಅಪ್ಪ ಹೌದಮ್ಮ ಬೇಗ ಬಂದ್ಬಿಡ್ತೀನಿ ಅಪ್ಪ ಚಿಕ್ಕ ಮಕ್ಕಳು ದೇವ ಸಮಾನ ಅಲ್ವೇನಪ್ಪ ಹೌದು ಅವ್ರು ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ ಅಲ್ವೇನಪ್ಪ ಹೌದು ಮಕ್ಕಳು ಯಾರಿಗೂ ಕೆಟ್ಟದ್ ಮಾಡಲ್ಲ ಅಲ್ವೇನಪ್ಪ ಹೌದು ಹೌದು ಯಾಕೆ ಈ ಪೀಠಿಗೆ ಮತ್ ಯಾಕಪ್ಪ ಅಪ್ಪನ ಎಲ್ರು ಬೈತಾರೆ ಅವ್ರಿಗೆ ಬುದ್ಧಿ ಇಲ್ಲ ಅದಕ್ಕೆ
ಬುದ್ಧಿ ಇಲ್ದಿಯಲ್ಲ, ಅದ್ರ ಕರ್ಮ ಅಷ್ಟೇ. ಆ ಪಾಪನ್ ತನ್ನ ಮನೇಲಿ ಇಟ್ಕೊಳ್ಳೋಣ ಅಪ್ಪ. ಸೀತಾ, ಚಿಕ್ಕ ಮಕ್ಕಳು ಗೊತ್ತಿಲ್ಲದ ವಿಚಾರನ ಚರ್ಚೆ ಮಾಡಬಾರ್ದು. ಹೋಗಮ್ಮ, ಓದ್ಕೊ ಹೋಗು. ದೊಡ್ಡಪ್ಪ, ತಮ್ಮ ಹುಟ್ಬಿಟ್ಟ, ಅಮ್ಮ ಅಪ್ಪ ಇಬ್ರು ಸತ್ತೋದ್ರು. ಪಡಬೇಡ, ಸಮಾಧಾನ ಮಾಡ್ಕೋ. ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ಅವ್ರನ್ನ ಬೇಗ ಕರೆಸ್ಕೊಂಡ್ಬಿಡೋದು. ಸಮಾಧಾನ ಮಾಡ್ಕೋಕತ್ತ. ರಾತ್ರಿ ಎಲ್ಲ ಹತ್ತು ಹತ್ತು ನನ್ ಪ್ರಾಣ ಹಿಂಡ್ಬಿಟ್ಟ, ಎಲ್ರು ಅವನ್ನ ಹುಟ್ಟಿ ತಗ್ದ ತಂದೆ ತಾಯಿ ತಿನ್ಕೊಂಡ್ಬಿಟ್ಟ. ಅದೃಷ್ಟ ಏನ ಪೀಡೆ, ಅವ್ನ ಮುಖ ನೋಡ್ಕೊಡ್ದು ಅಂತ ಹೊರಟೋದ್ರು. ಬುದ್ಧಿ ಇಲ್ಲ ಜನ, ವಜ್ರದ ಕಲ್ನ ಗಾಜಿನ ಚೂರು ಅಂತನ್ನೋದು ಅವರ ಅಭ್ಯಾಸ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಅವರಂದ್ರೆ ಅನ್ಕೊಳ್ಳಿ, ನಾನೇನು ಅನ್ನೋದಿಲ್ಲ. ಸುಂದಿರಪ್ಪ, ಅವ್ರ ಮಗಳು ಸೀತೆ ಬಹಳ ಸಹಾಯ ಮಾಡಿದ್ರು. ಹೌದಾ? ಯಾರೋ ಈ ಪುಟ್ಟ ಕೃಷ್ಣನ ಪೀಡೆ ಅಂತ ಅಂದಿತ್ತು. ದೇವರು ನಿಜವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡದಿಲ್ಲ. ಪಾಪ, ಬಮ್ಮರಿ ಬಮ್ಮ. ಎಲ್ಲ ಸರಿಯಾಗಿದೆ, ಇನ್ನು ಹೇಳೋಣವಾಗ್ಲಿ. ಸಾಲಗಾರ ಯಾರು ಬಂದಿಲ್ವಾ? ಲಾಯರ್ ನೋಟಿಸ್ ಯಾವ್ದು ಬಂದಿಲ್ವಾ? ಧೈರ್ಯ ಕಂಡ್ಬಿಡ್ಲ. ಹ್ಮ್, ಬಿಡಿ. ಶಕುನಗಳೆಲ್ಲ ಸರಿಯಾಗಿದೆಯೇನೆ? ಎಲ್ಲ ಸರಿಯಾಗಿದೆ. ಹಸು ಕರು ಎಲ್ಲ ಕಣ್ಣೆದ್ರಿಗಿದೆಯೇನೆ? ನೋಡಿ ಇಲ್ಲಿ ಎಲ್ಲ ಬಂದಾಯ್ತು, ಎಲ್ಲ ಸರಿಯಾಗಿದೆ. ರಾಮ 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 ರಾಮ. ಹಾಳಾಗ ಬೆಳಗಾಗ ಎದ್ದು ಕತ್ಪರ್ಕೇನೆ ನಮ್ ಕಣ್ಣಿ ಬೀಳ್ಕೋತು. ನೀನಲ್ಲೇ ಭಗವಂತ, ಇವತ್ತು ಯಾವ್ಯಾವ ಗ್ರಹಚಾರಗಳು ನನಗೆ ಕಾದಿದ್ಯೋ. ಹತ್ತ ಸ್ವರಗಳು ಸಾರೆ ಗಮ ಪದನಿ. ಅಪ್ಪ ಶ್ರೀನಿವಾಸ, ವೆಂಕಟೇಶ, ನನ್ನಪ್ಪ, ನನ್ನ ನನ್ನ ಮಕ್ಕಳನ್ನ ಮಾತ್ರ ಚೆನ್ನಾಗಿ ಕಾಪಾಡಪ್ಪ. ಅಲ್ಲ, ಆ ಮಕ್ಕಳಿಗೋಸ್ಕರ ನೀನ್ ನಮ್ ಕಾಪಾಡ್ಲೇಬೇಕಲ್ವೇನೆ? ಕೊಡೆ. ಏನ್ ಕೊಡೋದು? ಏನ್ ಅದೇ ಕಾಫಿ. ಮುಖ ತಂದ್ಕೊಳ್ಳಿ. ರಾಮು, ಏನು ನಮ್ಮ ಮಗನ್ ತಗೊಂಬಪ್ಪ, ತೊಟ್ಲ ಮಲಗಿಸ್ಕೋಣ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗ ಒಂದು ಹೂವಿನಂತೆ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗ ಒಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಾರಾಯಣಾಯ ಸ್ವಾಹಾ, ಗೋವಿಂದಾಯ ಸ್ವಾಹಾ, ಅಟ್ಟಾಯ ಸ್ವಾಹಾ, ಅನಂತಾಯ ಸ್ವಾಹಾ, ವಾಮನಾಯ ಸ್ವಾಹಾ, ಋಷಿಕೇಶಾಯ ಸ್ವಾಹಾ, ಪದ್ಮನಾಭಾಯ ಸ್ವಾಹಾ, ದಾಮೋದರಾಯ ಸ್ವಾಹಾ, ಸ್ವಾಹಾ ಸ್ವಾಹಾ. ಅವರೆಲ್ಲ ನಿಮ್ ತಮ್ಮಂದ್ರು. ಅವರೆಲ್ಲಿದ್ದಾರಪ್ಪ? ಮೇಲಿನ ಲೋಕದಲ್ಲಿ. ಬರ್ತಾರಪ್ಪ? ಅವರ ನಿಮ್ಮಮ್ಮನಿ ತಲೆಕೆಟ್ಟಾಗ ನನಗೆ ಗ್ರಾಚಾರ ಬಂದೆ ಬಂದೆ. ಏನೇ ಬಿಡ್ಲ? ಬಿಡು ಬಂದ್ಬಿಡ್ಲ. ಬೇಡ 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 ಬೇಡ, ಒಂದ್ ನಿಮಿಷ ಒಂದ್ ನಿಮಿಷ. ಉತ್ತಿಷ್ಟೆ ಕಮಲಾಕಾಂತ ತ್ರೈಲೋಕಂ ನಾಶನಾಂ ಕುರು. ಕಂಡ್ಬಿಡು. ಬೆಳಗಾಗಿದ್ದು ದೇವ್ರ ಫೋಟೋ ತೋರ್ಸೋದ್ ಬಿಟ್ಟು ಸೌಟ್ ತೋರಿಸ್ತೀರೇನ್ರಿ? ಅದು ಎಲ್ರಿ? ಏನು ಕೊಡ್ರಿ? ಏನು ಕಾಫಿ ತಂದೆ? ಸ್ವಾಮಿ ತಿಮ್ಮಪ್ಪ, ನನ್ನ ನನ್ನ ಮಕ್ಕಳನ್ನ ಮಾತ್ರ ಕಾಪಾಡಪ್ಪ. ಎಲ್ಲ ಸರಿಯಾಗಿದೆ? ಎಡ್ಯುಕೇಶನ್ ಸಕ್ಕರೆ ಎಲ್ಲ? ಅಪ್ಪ, ಎಷ್ಟೊಂದು ಸಕ್ಕರೆ ರೀ ಹಾಕಿರೋದು? ಇಷ್ಟು ವರ್ಷದಿಂದ ಕಾಫಿ ಮಾಡಿದ್ರೆ ಇನ್ನೂ ಹತ ಬರ್ಲಿಲ್ಲ ನಿಮ್ಗೆ? ಕಾಫಿ ಅಂದ್ರೆ ನಿಮ್ ತಂಗಿ ಕಮಲು ಎಂತ ರುಚಿ, ಎಂತ ಇದು. ನನ್ ಮುದ್ಮಕ್ಕಲ್ ಯಾಕ್ರಿ ಅಂತೀರಾ? ಅಪಶಕ್ನ ಗೂಬೆ ನಿಮ್ ಬಾವ ಕರ್ಕೊಂಡ್ ಬರ್ತಾರಲ್ಲ ಅದು. ಸರಿಯಾಗಿ ಜ್ಞಾಪಿಸ್ತೆ. ನೆನ್ನೆ ಹೋದಾಗ ಕಮಲು ಮನೆಯಲ್ಲಿ ಇರ್ಲಿಲ್ಲ. ಇವತ್ ಹೋಗಿ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಬರ್ತೀನಿ. ನಾವು ಬರ್ತೀವಿರ್ರಿ, ಬಟ್ಟೆ ಬದಲಾಯಿಸ್ಕೊಳ್ಳಿ. ಹೇಗೂ ಊಟದತ್ತು. ಹೌದೇ ಹೌದೇ, ನಿನ್ನ ಕೈ ಅನ್ನ ತಿಂದು 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 ನಾಲ್ಗೆ ಕುಲಿಗೆಟ್ಟು ಹೋಗಿದೆ. ಇವತ್ ಹೋಗಿ ನನ್ನ ತಂಗಿ ಮನೇಲಿ ಊಟ ಮಾಡಿ ಕರ್ಮಶಾಸ್ತ್ರ. ಅಮ್ಮ ನಂದನವ್ರ ಮನೆಗೆ ಬಂತು, ಬನ್ನಿ ಆಡಕ್ ಹೋಗೋಣ. ಬಾ ಅಣ್ಣ, ಬಾ ಬಾತಿಗೆ ಬನ್ನಿ ಕೂತ್ಕೊಳ್ಳಿ. ಏನಮ್ಮ, ಮೈಸೂರಿನಿಂದ ಏನಾದ್ರೂ ಸಮಾಚಾರ ಬಂತ? ಹೌದಣ್ಣ, ಇವತ್ತೇ ಮೈಸೂರಿನಿಂದ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ಮಗುನ ಮನೆ ಕರ್ಕೊಂಡು ಬರ್ತಿದ್ದಾರ? ಅದಕ್ಕದಾನೆ ಯಾರಿದ್ದಾರೆ ದಿಕ್ಕು? ಆ ತಬ್ಲಿ ಮಕ್ಕಳನ್ನ ಬೀದಿಲಿ ಬಿಸಾಕಾಗುತ್ತಾ? ಹಾಗಂತ ಕೊಳ್ಳಿಲ್ತಾನೆ ತುರ್ಕೊಳಕಾಗುತ್ತಾ? ಅವನು ಸತ್ಯವಾಗಿ ಹೇಳ್ತಿದ್ದೀನಿ, ಅಂತ ನರದೃಷ್ಟ ಮಗು ಇರೋ ಜಾಗ ನಮ್ಮಪ್ಪನ ಅಣಗಿ ಏಳಿಗೆ ಆಗಲ್ಲ. ತಾತಾಣೆಗೂ ಏಳಿಗೆ ಆಗಲ್ಲ, ಮುತ್ತಾತನ ಅಣಗಿ ಏಳಿಗೆ ಆಗಲ್ಲ, ನಮ್ ಕೋಲ್ ತಾತಾಣೆಗೂ ಆಗಲ್ಲ. ಅಮ್ಮ ಅಮ್ಮ ಇತ್ಲೆ ಕಡೆ ನಮ್ ಬೆಕ್ಸಾದ್ ಬೀದಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಶುರು ಆಯ್ತು ಅಪಶಕುನಕ್ಕೆ. ಆ ಮಗು ಬರ್ತಿದಾಗ್ಲೇ ಹಾಗಾದ್ರೆ ಆ ಮಗು ಬಂದ್ಬಿಟ್ರೆ ಯಾರ್
ವಾಹ ಮಾಡುತ್ತೋ ಏನೋ ಹೇಳೆ, ಹೋಗೋಣ ಆಪತ್ ಮಾಡಿ ಬರೋದ್ರೊಳಗೆ. ಅಣ್ಣ ಸ್ವಲ್ಪ ಇರಣ್ಣ, ಅವ್ರು ಈಗಲೇ ಬರೋ ಹಾಗಿಲ್ಲ, ಅಡಿಗೆ ಬೇಗ ರೆಡಿ ಆಗುತ್ತೆ. ಇವತ್ತು ನನ್ನ ಅದಕ್ಕೆ ಬೈಕಿ ಅಡಿಗೆ. ಮನೆ ಬಂದ್ಬಿಡ್ತು, ಮನೆ ಬಂದ್ಬಿಡ್ತು. ನೋಡು ಮನೆಯೆಲ್ಲ ನೋಡು. ತಾರಾ ತಾರಾ, ಅಮ್ಮ ಪಾಪ ಬಂದ್ಬಿಡ್ತು. ಪಾಪ ನಂಗೊಡಪ್ಪ ಪಾಪನ. ನಿಧಾನವಾಗಿ ಎತ್ಕೊಳಮ್ಮ. ಇದ್ರ ಹೆಸ್ರೇನಪ್ಪ? ಕೃಷ್ಣಮ್ಮ, ಮುದ್ದ ಕೃಷ್ಣ. ದೊಡ್ಡಮ್ಮ, ಅಮ್ಮ, ಅಪ್ಪ, ಅಮ್ಮ. ಇಲ್ಲಿ ಕಂದ, ಅಳ್ಬೇಡ ಅಳ್ಬೇಡ ಕಂದ. ಇನ್ಮೇಲೆ ನಾನೇ ನಿನ್ನಮ್ಮ, ಇದು ನಿನ್ ಮನೆ. ಅಳ್ಬೇಡ ಕಂದ, ಬಾರಪ್ಪ ಬಾ. ಬಾಪ ಅಪ್ಪಾಜಿ, ನಿನ್ನ ನೋಡಲ್ಲ ನನ್ನೇ ನೋಡೋದು. ಹೌದಾ? ಕಮಲು ಕಮಲು, ಅಟ್ಟದ್ಮೇಲೆ ನಮ್ ತಾರನ್ ತೊಟ್ಲಿದೆಯಲ್ಲ, ತಗೊಂಡ್ಬರ್ತೀಯ? ಅಂತ ನರದೃಷ್ಟ ಮಗು ಇರೋ ಜಾಗ ನಮ್ಮ ಅಪ್ಪನಿಗೆ ಏಳಿಗೆ ಆಗಲ್ಲ. ತಾನೇಗೂ ಏಳಿಗೆ ಆಗಲ್ಲ. ಕಮಲು, ಓ ಎಲ್ಲೋ ಒಳಗಡೆ ಇದನ್ನು ಕಾಣಿಸ್, ನಾನೇ ಹೋಗ್ತಿರ್ತೇನೆ. ಬೇಕಾದ್ರೆ ಬೇರೆ ತೊಟ್ಲು ತನ್ನಿ, ಇದು ಬೇಡ. ಎಲ್ಲದಕ್ಕೆ ಪ್ರವರ ಹೇಳ್ಬೇಕೇನು? ಇದು ಮನೆಗಾಗ್ ಬಂದ ತೊಟ್ಲು, ಇದರಲ್ಲಿ ತಾರ ಹುಟ್ಟಿದ್ದು. ಹೌದು, ಎಲ್ರು ಈ ಮಗುನ ಇಲ್ಲಿ ಕರ್ಕೊಂಡು ಬಂದಿದ್ದೆ ತಪ್ಪು ಅಂತಾರೆ. ಎಲ್ರು ಅಂತಂದ್ರೆ ಯಾರೇ ಕಮಲ? ನಿನ್ ಕಿತಾಪತಿ ಅಣ್ಣ ಶಾಮಣ್ಣ, ಸುವಿ, ಸುಬ್ಬಲಕ್ಷ್ಮಿ. ನೆಮ್ಮದಿ ಇರೋ ಕುಟುಂಬದಲ್ಲಿ ಬಿರುಗಾಳಿ ಎಬ್ಸೋ ಜನ. ಅವ್ರ ಮಾತ್ ಕೇಳ್ಕೊಂಡು ಸ್ವಂತ ಬುದ್ಧಿ ಹಾಳು ಮಾಡ್ಕೋಬೇಡ ಕಡೆ. ಪರವಾಗಿ ಆಯ್ತು. ಮಕ್ಕಳೇ ಮಗ ಭಾಗ್ಯ ಸಂಸಾರದೆ ತನಿದ ಪಪ್ಪದ ನಿಸ. ಮಕ್ಕಳೇ ಮಗ ಭಾಗ್ಯ ಸಂಸಾರದೆ. ಮವ ಮವ ನೋಡ್ ಮವ, ನಮ್ಮ ಮುದ್ದು ಕೃಷ್ಣನ ಮುದ್ದಾಗಿಲ್ಲ. ಲೋ ಪುಟ್ಮರೆ, ಸಣ್ಮರೆ, ರಾಜ್ಕುಮಾರ, ನಗ್ತಿಯೇನೋ? ಅಪ್ಪ ಅಪ್ಪ, ಅಯ್ಯೋ ಕಮಲ ಕಮಲ. ಏನಣ್ಣ ಏನಾಯ್ತು? ಕಾಲು ಮಂಡಿ ಸೊಂಟ ಮುರಿದೋಯ್ತಮ್ಮ, ಮುರಿದೋಯ್ತು. ಅದ್ರಿದ್ರು ಮಗು ಮುಖ ನೋಡಿದೆ, ಮುರಿದೋಯ್ತಮ್ಮ, ಮುರಿದೋಯ್ತು. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ನೆಲ್ಗಮ್ಮ ನೆಲ್ಗೆ, ಅದರಿದ್ರು ದ್ರಾಬೆ ಆಪ್ಸಕ್ಕೊಂದು ಮೊಟ್ಟೆ ನೆಲ್ಗಮ್ಮ. ಅಪ್ಪ ಅಯ್ಯೋ, ಆಪ್ಸಕ್ಕೊಂದು ಮೊಟ್ಟೆ ದ್ರಾಬೆ. ಏನಮ್ಮ ಇದು, ಎಲ್ಲಿ ನನ್ನ ಮಾಮೂಲು? ಅಮ್ಮ ಅಪ್ಪ ಸಕ್ರೆ ಆ ಮಗು ದರ್ಶನ ಮಾಡಿದೇ ಮಾಡಿ. ಈ ಕಾಫಿ ಕೂಡ ಕಹಿ, ನಾಲ್ಕು ವಿಷ. ಮಾವ ಮಾವ, ಸಕ್ರೆ ಮುಖಿ ಕಾಫಿ ಕುಡಿದ್ರೆ ಕಹಿ ಇಲ್ಲ, ಸಿಯಾಗತ್ತಾ ಮಾವ? ಆಗುತ್ತಮ್ಮ ಆಗುತ್ತೆ, ಇಂಥ ಆಪತ್ ಪಾರಿ ದರ್ಶನ ಮಾಡಿದ್ರೆ ಆಗುತ್ತೆ. ಕಮಲು, ಆ ಬ್ರಹ್ಮೇತಿ ಮಗುನ್ ಎತ್ಕೋಬೇಡ ಅಂತ ನಿನ್ ಮಗಳಿಗೆ ಹೇಳಮ್ಮ. ಸರಿ ತಾರಾ, ಆ ಮಗುನ್ ಕರ್ಕೊಂಡು ಹೋಗಿ ಮಲಗಿಸ್ಬಿಟ್ಟು ಬಾಮ. ನೀವ್ ಯಾರು ಮುಟ್ಲೇಬೇಡಿ, ಆ ಪುಟ್ಕೃಷ್ಣನ ಇಲ್ಲಿ ಕೊಡಮ್ಮ, ನಾನು ಹುಡ್ತೀನಿ. ಬಾಮ್ರಿ ಬಾಮ್ರಿ ಬಾಮ್ರಿ. ಬೆಕ್ಕಿಲ್ದವ್ರಿಗೆ ದೇವರೇ ದಿಕ್ಕು, ನಮ್ ಶ್ರೀರಾಮನೇ ಕಾಪಾಡ್ತಾನೆ. ಎಷ್ಟಮ್ಮ? ಏಳು ಎಂಟು ಒಂಬತ್ತು. ದೊಡ್ಡಪ್ಪ ದೊಡ್ಡಪ್ಪ, ಇದ್ರ ಅರ್ಥ ಹೇಳ್ಕೊಡು ದೊಡ್ಡಪ್ಪ.
ಉಡುರಾಜಂ ಕಳೆಗೊಂಡು ಪರ್ಚದಿಹನೆ. ಏ ಪರ್ಚೋದಲ್ವು, ಪೆರ್ಚದಿಹನೆ ಪೆರ್ಚದಿಹನೆ ನೆಗ್ರೋಧ ನೆಗ್ರೋ ಕರೆಕ್ಟ್ ನೆಗ್ರೋಧ ಬೀಜಂಗಲಂ ಬೀಜಂ ಕೆಲಂ ಬೀಜಂ ಕೆಲಂ. ಆ ಶ್ರೀರಾಮಚಂದ್ರ, ಸೀತಮ್ಮ ನಿನಗೆ ಆಯುಸ್ಸು ವಿದ್ಯೆ ಬುದ್ಧಿ ಎಲ್ಲ ಕೊಡ್ಲಪ್ಪ. ರಂಗೋಲೆ ತೊಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ತಡಿಯ ಏನೇ ಮಾಡ್ತೀಯಾ ಅಮ್ಮ? ಇಲ್ಲಿ ರಾಮ ನೋಡಿಲ್ಲ ನೋಡೋದಿರ್ಲಿ, ಕಾಫಿ ತಗೊಳ್ಳಿ ಬನ್ನಿ. ಬಾ ಕಾಫಿ ಬಾ. ಕೃಷ್ಣ 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 ಕೃಷ್ಣ. ಏನ್ ದಡಪ್ಪ? ಬಾಮರಿ ಟಿಫನ್ ತಿನ್ನೋಣ, ನಿನ್ನ ಸ್ಕೂಲ್ ಗೊತ್ತಾಯ್ತು. ಬಂದೆ ಸಿಕ್ಬಿಟ್ಟೆ. ಏನಿಲ್ಲ ದಡ್ಡಪ್ಪ ಕರೆದ್ರೆ ಅದಕ್ಕೆ ಬಂದೆ. ಸರಿ ಸರಿ ಬಾ. ಕೃಷ್ಣಂಗೆ ಬಿಸಿ 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 ಆಸೆ ಕಪ್ಪ ಹಿಡಿಯೋಕ್ಕೂ ಕೈಲಾಗಲ್ಲ. ಯಾಕಪ್ಪ ಈ ಕೆಲ್ಸ ಎಲ್ಲ ಮಾಡಕ್ ಹೋಗ್ತೀಯ? ತರಕ ದೊಡ್ಡಮ್ಮ ಎಷ್ಟೊಂದ್ ಕೆಲ್ಸ ಮಾಡ್ತಾರೆ, ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ. ಸರಿ ಸರಿ ಹೋಗಿ ಕೈ ತೊಳ್ಕೊ, ಅವ್ರು ಬಂದ್ ನೋಡಿದ್ರೆ ನನ್ನ ಕ್ರಾಂಚಾರ ಬಿಡಿಸ್ತಾರೆ. ಬರ್ತೀನಿ. ಸ್ವಲ್ಪ ಇರು, ತಾರ್ನ ಪುಸ್ತಕಗಳನ್ನ ಹೊತ್ಕೊಂಡು ಹೋಗಿ ಕೊಟ್ಟು ಹೋಗು. ಅಮ್ಮ ಬೇಡಮ್ಮ ನಾನೇ ತಗೊಂಡೋಗ್ತೇನೆ, ನೀನ್ ಸುಮ್ನೆ ಇರು. ಕೃಷ್ಣ ಸ್ವಲ್ಪ ನಿಂತ್ಕೋ. ಏನ್ ತರಕ? ಆ ಬುಕ್ ಕೊಡಪ್ಪ, ನಾನೇ ತಗೊಂಡು. ಅಮ್ಮಂಗೆ ಯಾಕೋ ಬುದ್ಧಿ ಸರಿಗೆ, ಬಾ ನಾವು ಹೋಗೋಣ. ನಿಮ್ಗೆ ಕುರುಡ ಸ್ವಾಮಿ ಕುರುಡ ಕುರುಡ ಆದ್ಮೇಲೆ ಮನೆ ಸಿಕ್ಕಿರ್ಬೇಕು, ಇಬ್ಬರು ನಮ್ ಪ್ರಾಣ ತಿನ್ನೋದು. ಮೆಚ್ಚಿಗೆ ಮೆಚ್ಚಿಗೆ ಹೆಸರಿನ ಮಗು ಕೃಷ್ಣ. ನೀವೆಲ್ಲಿಗೆ ಹೋಗ್ಬೇಕು? ಸುಬ್ರಹ್ಮಣ್ಯ ಸ್ವಾಮಿ ಗುಡಿ ಹತ್ರ. ನಾನು ಅಲ್ಲೇ ಹೋಗೋದು, ನಿಮ್ಮನ್ನು ಬಿಟ್ಟೋಗ್ತೀನಿ ಬನ್ನಿ.
ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯ ನೀ ಕರುವನು. ಯಾಕೆ ಲೇಟು? ಯಾಕೋ ಲೇಟು? ಇಷ್ಟಕ್ಕೆ ಹೆದರ್ಕೊಂಬಿಟ್ಯಾ? ಒಳ್ಳೆ ಹುಡುಗ ಅಲ್ಲ, ನಿನ್ನನ್ನು ಯಾಕಪ್ಪ ಹೆದರಿಸ್ಲಿ? ಸುಮ್ಮನೆ ತಮಾಷೆಗೆ ಹಾಗಂದೆ. ನೋಡಿ, ಇವತ್ತು ನಮ್ಮ ಕೃಷ್ಣ ಎಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಗೊತ್ತಾ? ರಸ್ತೆಯಲ್ಲೊಬ್ಬ ಕುರುಡ ಕಾರಿಗೆ ಸಿಕ್ಕಾಕೊಳ್ತಿದ್ದಾಗ ಕೈ ಹಿಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದ. ಆದ್ರೂ ಕ್ಲಾಸಿಗೆ ಫಸ್ಟು. ಕೃಷ್ಣ, ನಿಮ್ ತಂದೆ ಹೆಸರೇನಪ್ಪ? ದೊಡ್ಡಪ್ಪ. ನಿಮ್ ತಂದೆ ಹೆಸರು? ದೊಡ್ಡಪ್ಪ. ಅಮ್ಮನ ಹೆಸರು? ದೊಡ್ಡಮ್ಮ. ಅವರಮ್ಮ ಅಪ್ಪ ಇಬ್ರು ಗೊತ್ತಾ ಸರ್ ಅಂತ ಪ್ಲೀ. ಅಳ್ಬೇಡ ಅಳ್ಬೇಡ, ಬಾ ನೀವ್ ಮನೆಗೆ ಹೋಗ. ಬಾ ಬಾ ಅಳ್ಬೇಡ. ಕೃಷ್ಣ, ಕೃಷ್ಣ, ನೀನ್ ಯಾಕೋ ಕೆಲಸ ಎಲ್ಲ ಮಾಡ್ತಿದ್ಯಾ? ಅಕ್ಕ, ನಾನು ಪಾತ್ರೆ ತೊಳೆದೆ ಅಂತ ದೊಡ್ಡಮ್ಮನ್ಗೆ ಹೇಳ್ಬೇಡ. ತಾರಾ, ತಾರೆ ಪಾತ್ರೆ ತೊಳೆಯೋಣ. ಎಲ್ಲ ತೊಳೆದಿಟ್ಟಿದೆ ಅಮ್ಮ. ಯಾರು ತೊಳೆದವರು? ಕೃಷ್ಣ. ಕೃಷ್ಣ, ಏನ್ ದೊಡ್ಡಪ್ಪ? ಊಟ ಬೇಡ ಬಾಬಾ. ಸಣ್ಣ ಹೀಚು ಬಲಿತು ಹಣ್ಣಾಗುವ ಹಾಗೆ ಬಡವ, ದೇವರ ದಯೆ ಇದ್ದರೆ ಕಾಲಾನುಕಾಲಕ್ಕೆ ಭಾಗ್ಯವಂತನಾಗು ಅಂತ. ರಾಮ, ಆಗದಪ್ಪ. ನೀ ಕಾಲೇಜ್ ಹೋಗುವಾಗ ಕೃಷ್ಣನ ಸ್ಕೂಲಿಗೆ ಕರ್ಕೊಂಡು ಹೋಗ. ದೊಡ್ಡಪ್ಪ, ನನ್ನ ಫ್ರೆಂಡ್ಸ್ ರೂಮ್ ಹೋಗಿ ನೋಟ್ಸ್ ಕಲೆಕ್ಟ್ ಮಾಡ್ಬೇಕು. ದೊಡ್ಡಪ್ಪ, ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೇನೆ. ಕೃಷ್ಣ, ಸ್ಕೂಲ್ಗೆ ಹೋಗೋಣ, ನಡಿಯಪ್ಪ. ದೊಡ್ಡಪ್ಪ, ರಾಜಕುಮಾರ ನೋಡ್ತೀಯನೋ ಬಿಸಿ ಬಿಸಿ ಕಜ್ಜಾಯ ಕಜ್ಜಾಯ ಮಾಡಿಕೊಡ. ನಾನು ಎಲ್ಲರೂ ಸೇರ್ಕೊಂಡು ನನ್ನಲ್ಲ ಜನ ನೋಡ್ದೆ. ಯೋಗ್ಯರು ತಗೊಂಡು ಬಂದು ಪೊಲೀಸ್ ಹುಡುಗರು. ನಾವು ಬುದ್ಧಿ ಹೇಳ್ತೀವಿ. ದೊಡ್ಡಪ್ಪ, ಏನ್ ಮರಿ? ನಮ್ಮ ಅಪ್ಪ ಅಮ್ಮ ಯಾರು? ನಿನ್ನ ಅಪ್ಪ ಅಮ್ಮ? ನಾನು ಕಮಲ. ಎಲ್ವಂತೆ ನಂಗ ಅಪ್ಪ ಅಮ್ಮ ಎಲ್ವಂತೆ? ದೊಡ್ಡಪ್ಪ, ನಂಗ ಅಪ್ಪ ಅಮ್ಮ ಬೇಕು. ದೊಡ್ಡಪ್ಪ, ನಂಗ ಅಪ್ಪ ಅಮ್ಮ ಬೇಕು. ಅಪ್ಪ ಅಮ್ಮ ಬೇಕಾ? ಅಪ್ಪ ಅಮ್ಮ ಬೇಕಾ? ಬಾ ತೋರಿಸ್ತೀನಿ, ತೋರಿಸ್ತೀನಿ.
ಅಮ್ಮ ಸೀತಮ್ಮ ತಂದೆ ಶ್ರೀರಾಮ. ನೋಡು ಅವರೆ, ಈ ಮಹಾತ್ಮರೇ ನನಗೆ ನಿನಗೆ ಎಲ್ರಿಗೂ ತಂದೆ ತಾಯಿಗಳು. ಎಲ್ಲರೂ ತಂದೆ ತಾಯಿಗಳು ಇವತ್ತಿದ್ದು ನಾಳೆ ಸಾಯೋರು, ಆದ್ರೆ ಇವರು ಶಾಶ್ವತವಾಗಿರೋರು. ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೊಳ್ಳೋರು. ಹಾಡು ಹಾಡು ಬರಿ. ಅಮ್ಮ ಸೀತಮ್ಮ ತಂದೆ ಶ್ರೀರಾಮ, ಅಮ್ಮ ಸೀತಮ್ಮ ತಂದೆ ಶ್ರೀರಾಮ, ಅಮ್ಮ ಸೀತಮ್ಮ ತಂದೆ ಶ್ರೀರಾಮ, ನಮ್ಮ ತಂದೆ ಶ್ರೀರಾಮ. ಮಾತೆಯು ನಮಗಿರುವಾಗ ಯಾರು ತಬ್ಬಲಿಯಲ್ಲ, ಯಾರು ತಬ್ಬಲಿಯಲ್ಲ, ರಾಮನ ನಾವು ನಂಬಿರುವಾಗ ಹೆದರುವ ಕಾರಣವಿಲ್ಲ, ಹೆದರುವ ಕಾರಣವಿಲ್ಲ, ಹನುಮನ ಪ್ರೇಮವ ಪಡೆದಿರುವಾಗ ಕಷ್ಟವು ಬರುವುದೆಮ್ಮ ಸೀತಮ್ಮ. ಕಾಣದ ಹಾಗೆ ಮರೆಯಲ್ಲಿ ನಿಂತು ನೋಡುತ್ತಲಿರುವರು ಎಲ್ಲ, ನೋಡುತ್ತಲಿರುವರು ಎಲ್ಲ, ಪ್ರೀತಿಯ ಹೊರತು ಬೇರೆಯೇ ನಾನು ಎಂದೂ ಬಯಸುವುದಿಲ್ಲ, ಎಂದೂ ಬಯಸುವುದಿಲ್ಲ, ಮಕ್ಕಳು ಏನೇ ಬೇಡಲಿ ಅವರು ಇಲ್ಲ ಎನ್ನುವುದಿಲ್ಲ, ಅಮ್ಮ ಸೀತಮ್ಮ ತಂದೆ ಶ್ರೀರಾಮ, ನಮ್ಮ ತಂದೆ ಶ್ರೀರಾಮ, ಅಮ್ಮ ಸೀತಮ್ಮ ತಂದೆ ಶ್ರೀರಾಮ. ಇಷ್ಟೊತ್ತು ಕಣ್ಣು ಮುಚ್ಚೆದಲ್ಲ, ದೇವ್ರ ಏನಂತ ಕೇಳ್ಕೊಂಡೆ? ನಮ್ ರಾಮನನ್ನ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಮಾಡಿಸ್ಬೇಕು ಅಂತ. ನಿನ್ಗೇನು ಕೇಳ್ಕೊಳ್ಳಿಲ್ವಾ? ನನಗೇನು, ನೀನಿಗೆ ದೊಡ್ಡಪ್ಪ ಇದ್ದಾರೆ ಅಷ್ಟೇ ಸಾಕು. ನನ್ನಪ್ಪ ಆಂಜನೇಯ ಹನುಮಂತ ಹುಡುಗಿ ಬಂದ್ರೆ ಈ ಗೂಬೆ ದರ್ಶ ತಪ್ಪಲಿಲ್ವಲ್ಲಪ್ಪ. ಬ್ರಹ್ಮೇತಿ ಬ್ರಹ್ಮೇತಿ ಮಾ ಬ್ರಹ್ಮೇತಿ. ನನ್ ಮಗನೇ ನೀನು ಬರೀ ಗೂಬೆ ಅಲ್ವ, ತರಿದ್ರ ಮುಂಡೇದು ಅರಿಷ್ಟ್ ಮುಂಡೇದು ಆಭಿಷಕ್ರದ ಮುಂಡೇದು. ನನ್ ಬೈಬಾಳ ರಾಮನ ಕೋಪ ಬರುತ್ತೆ. ಬಂದ್ರೆ ಏನು ಮಾಡ್ತಾನೆ? ಆಂಜನೇಯನ್ ಕಲ್ಸಿ ಒದಿಸ್ತಾನೆ. ಇನ್ನೇನು ಮಾ ಭಕ್ತಿ ಶಿರೋಮಣಿ ಕರಿಯೋ, ಅವ್ನು ಯಾವ ನಮ್ಮನ್ನ ಕರಿಯೋ ನೋಡೇ ಬಿಡ್ತೀನಿ. ಆಂಜನೇಯ ಆಂ
ಅಪ್ಶಕುನದ ಮುಂಡೆದು ಆರಿಷ್ಟ ಮುಂಡೆದು ಆದನ್ ಬಿಡ ಜೀವ ಉಳಪ್ಪಳು ಅಯ್ಯಯ್ಯೋ ಏನಣ್ಣ ಏನಾಯ್ತು ಗ್ರಾಚಾರ ಕಣಮ್ಮ ಗ್ರಾಚಾರ ಇಂಜೆಕ್ಷನ್ ಬ್ಯಾಂಡೇಜು ಔಷಧಿ ಬದುಕಿದ್ದೆ ಹೆಚ್ಚು ಕಣಮ್ಮ ಬದುಕಿದ್ದೆ ಹೆಚ್ಚು ಅಯ್ಯಯ್ಯೋ ನನ್ ಮಂಗಲಿ ಬಗ್ಗೆ ಗಟ್ಟಿಯಾಗಿತ್ತು ಇಲ್ದಿದ್ರೆ ನನ್ ಮಕ್ಕಳು ಅಗಾದ್ರಾಗ ಹೋಗ್ತಿದ್ರು ಏನಾಯ್ತಣ್ಣ ಹೇಳು ಎಲ್ಲ ಕೃಷ್ಣಲೀಲೆ ಕೃಷ್ಣಲೀಲೆ ಎಲ್ಲಿ ಕೃಷ್ಣಲೀಲೆ ನಾಟಕಕ್ಕೆ ಹೋಗಿದ್ರ ಅಯ್ಯೋ ನಾಟಕ ನೋಡೋಕೆ ಯಾಕೆ ಹೋಗ್ಬೇಕು ನಿನ್ನ ಮನೇಲೆ ಇದಾನಲ್ಲ ಕೃಷ್ಣ ಅವನ ಲೀಲೆ ಅವನೇನ್ ಮಾಡ್ದ ಕಮಲು ನಾಯಿಗಳನ್ನ ಸಾಕೋ ಹಾಗೆ ಕೋತಿಗಳನ್ನ ಸಾಕೊಂಡಿದ್ದಲ್ಲ ಪಾಪಿ ಅವ್ರ ಪಾಡಿಗೆ ಅವ್ರು ಬರ್ತಿರುವಾಗ ಅದನ್ನ ಕರೆದು ಚೂ ಬಿಟ್ಬಿಟ್ಟಿದ್ದಾರೆ ಚಂಡಾಳ ಯಾಕತ್ತೆ ಸುಳ್ಳೇಂತ್ಯ ದೇವಸ್ಥಾನದಲ್ಲಿರೋ ಆ ಕೋತಿಗೋ ನಮ್ ಕೃಷ್ಣಂಗೋ ಏನ್ ಸಂಬಂಧ ಆಗಿದ್ರೆ ನನ್ನ ಮೇಲೆ ಯಾಕೆ ಬರ್ತು ಅನ್ಯಾಯವಾಗ ಹುಡುಗನ್ ಬೈದ್ರಿ ಅದಕ್ಕೆ ಪರಿಚಿದ್ದು ಸಾಕ್ ಸುಳ್ಳೇರೆ ದೊಡ್ಡವ್ರನ್ನ ನನ್ನ ಎದುರಿಗೆ ಎದುರು ಬಾಧಿಸ್ತೀಯ ನೀನ್ ಬಾ ಅಣ್ಣ ಅನಿಷ್ಟ ಮುಂಡೇದು ಆಪ್ಷಕ್ರ ಮುಂಡೇದು ಬಾ ಅಣ್ಣ ಅಪ್ಪ ಕೂತ್ಕೊಂಡ ಅಮ್ಮ ಇಂಜೆಕ್ಷನ್ ಅಮ್ಮ ಅಪ್ಪ ಬೆಳಿಗ್ಗೆ ಯಾರು ಮಾತಾಡೋಣ ಅಯ್ಯೋ ಸಣ್ಣದು ಸಣ್ಣದು ಎಲ್ಲಿ ಮಾಮೂಲು ಮಾಮೂಲು ಅಪ್ಪ ಕಮಲು ನೀನ್ ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮೊದಲ ದ್ರಾಬೇನ್ ಮನೆಯಿಂದ ಕಳಕ್ಸು ಇಲ್ದೆ ಹೋದ್ರೆ ಈ ಮನೆ ಎಕ್ಕುಟ್ಟೋಗು ನಾಶನವಾಗು ಇದ್ರ ಮೇಲೆ ನಿನ್ನಿಷ್ಟ ನಾನು ಪತ್ ಬರ್ತೀನಿ ಯಾಕೆ ಹುಡುಗನ್ನ ಓಡಿಸ್ತೋ ಇಲ್ಲೋ ಅಂತ ನೋಡ್ಕೊಂಡು ಹೋಗೋದಕ್ಕ ಬಾಬ ಇವತ್ತು ಏನಾಯ್ತು ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಪ್ಪ ನನಗೆಲ್ಲ ಗೊತ್ತಿದೆ ಆದ್ರೆ ನಿನಗೊಂದು ಸಮಾಚಾರ ಗೊತ್ತಿಲ್ಲ ಹೇಳೇನು ಏನು ಇನ್ನೊಂದಿನ ಇಂಥ ತರಲೆ ಮಾತಾಡಿದ್ರೆ ಇಡೀ ಊರಿನ ಕೋತಿಗಳು ನಿನ್ನ ಅಡ್ರೆಸ್ ಹುಡುಕ್ಕೊಂಡು ಮನೆಗೆ ಬರುತ್ತವೆ ಹುಚಾರ್ ಸುದ್ದಿ ಇವತ್ತು ನಮಗೆ ಟೈಮ್ ಚೆನ್ನಾಗಿಲ್ಲ ಬಾ ನಮ್ ರಾಮು ಓದೋದ್ರಲ್ಲಿ ಫಸ್ಟ್ ಲವ್ ನಲ್ಲಿ ಲಾಸ್ಟ್ ಹಾಗೆ ಲವ್ ನಲ್ಲಿ ಕೂಡ ಫಸ್ಟ್ ಬರ್ಲಿ ಅಂತ ನಮ್ಮೆಲ್ಲರ ಶುಭಾಶಯ ಥ್ಯಾಂಕ್ ಯು ತಗೊಳ್ಳಿ ಈ ಲಾಡು ನಾನು ಪಾಸ್ ಆಗಿದ್ದಕ್ಕೆ ಆ ಮೈಸೂರು ಪಾಸ್ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಕ್ಕೆ ಹಾಗೆ ನಿಮ್ಗೆ ಕೆಲಸ ಸಿಗೋದಕ್ಕೆ ಮದ್ವೆ ಆಗೋದಕ್ಕೆ ಮಕ್ಕಳು ಆಗೋದಕ್ಕೆ ಅದೆಲ್ಲ ರಿಸಲ್ಟ್ ಯಾವಾಗ ಏನೇನು ಆಗ್ಬೇಕು ಅದೆಲ್ಲ ಅವಾಗ್ಲೇ ಆಗ್ಬೇಕು ತಗೊಳ್ಳಿ 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 ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಮರಿ ಇಂಜಿನಿಯರ್ಗೋ ಮೆಡಿಕಲ್ಗೋ ಅಪ್ಲೈ ಮಾಡ್ತಾನೆ ಅದೆಲ್ಲ ಏನಿಲ್ಲಪ್ಪ ಯಾಕೋ ಕೆಲಸ ಹುಡ್ಕೋಣ ಅಂತಿದ್ದೀನಿ ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟು ಇಂಥ ಅನ್ಯಾಯ ಮಾಡ್ತಾರ ಯುನೋ ಐ ಹ್ಯಾವ್ ನೋ ಪೇರೆಂಟ್ಸ್ ಇನ್ನೂ ಹೆಚ್ಚಿಗೆ ದಿವಸ ನಮ್ ದೊಡ್ಡಪ್ಪನಿಗೆ ಭಾರವಾಗಿರ್ಬಾರ್ದು ಅಂತ ನೀನ್ ಯಾಕೋ ಇಲ್ಲಿಗೆ ಬಂದೆ ನಡಪ್ಪ ಕಾಗದ ಕೊಡು ಅಂತ ಲವ್ ಲೆಟರ ಹ್ಮ್ ನಿನ್ ತಲೆ ನಾಳೆ ಬೆಳಗ್ಗೆ ಇಂಟರ್ವ್ಯೂ ಹೋಗ್ಬೇಕಂತೆ ಲಕ್ಕಿ ಕಣವರಿ ಇವತ್ತು ರಿಸಲ್ಟ್ ನಾಳೆ ಇಂಟರ್ವ್ಯೂ ಅದರಾಜ ಶ್ರೀಮಂತ ನೆಕ್ಸ್ಟ್ ಮಿಯೋ ಮಿಯೋ ಮಗು ಇನ್ನು ಏನೋ ಮಾಡ್ತಿದ್ಯಾ ಇಲ್ಲಿ ನಡಿ ಮನೆಗೆ ಹ್ಮ್ ರಾಮು ಯಾರಿ ಹುಡುಗ ನೋಡೋಕೆ ನಿಮ್ ತರನೇ ಇದ್ದಾನೆ ನಮ್ಮನೆ ಹುಡುಗಾನೆ ಕೆಲಸವನು ರಾಮು ದೂರ ಹೋಗ್ಬೇಕು ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಡು ಸರಿದನಪ್ಪ ಈ ಕುಂಭಕರ್ಣ ಎದ್ದ ಹೋದ ನಿಮ್ಗೆಲ್ಲ ನಿನ್ ಕೆಲಸ ನೋಡೆ ಎಲ್ಲಿಟ್ಕೋಣ ಥ್ಯಾಂಕ್ಸ್ ಮರಿ ಯಾಕೋ ಇನ್ನು ಮಲಗಲಿಲ್ಲ ನಿದ್ರ ಬರಲ್ಲ ದೊಡಪ್ಪ ಹೋಗ್ಲಿ ನಾ ಹಾಡ್ ಮಲಗಿಸ್ತೇನೆ ಬಚ್ಚು ಬಾ
ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗು ಜಾಣ ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಏನದು ಅಲಾರಂ ಮುಡಿತು ಜೂರ ಬೇಕು ಹೇಳೋಣ ಹಾಳು ನಿದ್ರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅರೆ ರೀ ಬೆಳಗ್ಗೆ 6 ಗಂಟೆಗೆ ಆಯ್ತು ರೆಡಿ ಆಗ್ಬಿಟ್ಟಿದ್ಯಾ ನನ್ನೇನು ಹೇಳ್ತಾರ ಸೋಮಾರನ್ ಕಡೆ ದೊಡ್ಡಮ್ಮ ಹೌದು 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 ಕೃಷ್ಣ ಬಂದು ಎಬ್ಬರಿಸ್ತಾ ಇದ್ರೆ ಗೊತ್ತಾಗ್ತಿತ್ತು ಹೌದ ರಾಮು ಅವನ ನಿನ್ನ ಎಬ್ಸದ್ದು ಹೌದು ದೊಡ್ಡಮ್ಮ ಇಂಟರ್ವ್ಯೂ ಬೇರೆ ಹೋಗ್ತಿದ್ದಿ ಕಂಡ್ಬಿಟ್ಟ ತಕ್ಷಣ ಅವನ್ ಮುಖ ನೋಡಿದ್ಯಾ ದೇವ್ರೆ ಎಂಥ ಅಪ್ಶಕನವೋ ಏನೋ ಹೋಗ್ಬಿಟ್ಬಾ ಸಮಯ ಅಣ್ಣ ಎದ್ದಾಗ ನನ್ ಮುಖ ನೋಡ್ದ ಅವನಿಗೆ ನನಗೆ ಕೆಲಸ ಸಿಕ್ಕವಾಗ ಮಾಡಪ್ಪ ಬೇರೆ ಹೋಗ್ತಿದ್ದಿ ಕಂಡ್ಬಿಟ್ಟ ತಕ್ಷಣ ಅವನ್ ಮುಖ ನೋಡ್ದ್ಯಾ ದೇವ್ರೆ ಎಂಥ ಅಪ್ಶಕನವೋ ಏನೋ ಸರ್ ಟೈಮ್ ಎಷ್ಟು ಹತ್ತುವರೆ ಹತ್ತುವರೆ ನಾ ಸೈಕಲ್ ಅಲ್ಲಿ ಬಿಟ್ಟು ಹೋಗಿರ್ತೀನಿ ಆಮೇಲೆ ತಗೊಂಡು ಹೋಗ್ತೀನಿ ಕಂಗ್ರಾಚ್ಯುಲೇಷನ್ ನಾನು ನಿಜವಾಗ್ಲೂ ಕೆಲಸ ಸಿಗುತ್ತೆ ಅಂತ ತಿಳ್ಕೊಂಡಿಲ್ಲ ಇಟ್ಸ್ ಎ ಲಕ್ಕಿ ಚಾನ್ಸ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಟೇಕ್ ಯುವರ್ ಸೀಟ್ ಓ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಟೈಪ್ ರೈಟಿಂಗ್ ಗೊತ್ತು ಶಾರ್ಟ್ ಹ್ಯಾಂಡ್ ಗೊತ್ತು ಏನ್ ಗೊತ್ತಿದ್ರೆ ಏನ್ ಪ್ರಯೋಜನ ಟೈಮ್ ಕೀಪ್ ಅಪ್ ಮಾಡೋದು ಗೊತ್ತಿಲ್ವೇ ಮಿಸ್ಟರ್ ರಾಮ್ ಐ ಆಮ್ ವೆರಿ ಸಾರಿ ಈ ಕೆಲಸ ನಿಮಗೆ ಮಿಸ್ಲಾಗಿತ್ತು ಆದರೆ ನೀವು ಬಹಳ ಲೇಟಾಗಿ ಬಂದ್ರಿ ಯು ಆರ್ ಟೂ ಲೇಟ್ ಈ ಕೆಲಸನ ಬೇರೆಯವ್ರಿಗೆ ಕೊಟ್ಟಾಯ್ತು ಯು ಕ್ಯಾನ್ ಗೋ ಕೃಷ್ಣನೇ ಕಾರಣ ಇಡೀ ಜೀವಮಾನವೆಲ್ಲ ಅವನ ಜೊತೆನೆ ಕಳಿಬೇಕು ಯಾಕೆ ಕಳಿಲಿ
ಕೆಲಸ ಸಿಕ್ತಾನ? ನಿನ್ನ ಮುಖ ನೋಡಿದ್ಮೇಲೆ ಏನಾಗ್ಬೇಕು ಅದಾಯ್ತು. ಯಾಕೋ ಹೀಗಿದ್ದೀಯ, ಕೆಲಸ ಸಿಗ್ಲಿಲ್ವಾ? ಹಾಗೆ ಸಿಗುತ್ತೆ. ದಾರಿಲಿ ಹೋಗ್ಬೇಕಾದ್ರೆ ಸೈಕಲ್ ಪಂಚರು, ಬಸ್ ನಲ್ಲಿ ಅಂತೂ ಒಂದು ಸೀಟ್ ಸಿಕ್ಕಲಿಲ್ಲ. ಅಲ್ಲಿಗೆ ತಲುಪೋಷ್ಟಕ್ಕೆ ಇಂಟರ್ವ್ಯೂ ಮುಗಿಸೆಲ್ಲ ಮನೆಗೆ ಹೋಗಿದ್ರು. ನನಗೆ ಸಿಗ್ಬೇಕಾಯ್ತು ಕೆಲಸ, ಬೇರೆ ಯಾವಾಗ ಸಿಕ್ತು? ಅಷ್ಟು ಕಾಣ್ದೆ ಜನ ಅಂತಾರ, ಅವನೇನೋ ಮಗು ನಮ್ಮೋನು ನಿಜ, ಆದ್ರೆ ಅವನ್ ಹುಟ್ಟಲ್ರೋ ಕಾಳಂಕ ಸುಮ್ಮನೆ ಇರ್ತೀಯ. ಈ ಮನೇಲಿ ಇನ್ನೂ ನಿನ್ ಮದ್ವೆ ಆಗ್ಬೇಕು, ತಾರನ್ ಮದ್ವೆ ಆಗ್ಬೇಕು. ಈ ಶುಭ ಕಾರ್ಯಗಳೆಲ್ಲ ಹೇಗ್ ನಡೆಯುತ್ತೋ ಏನೋ, ನಿನ್ ದೊಡ್ಡಪ್ಪನ್ಗೆ ಏನಾದ್ರೂ ಹೇಳಕ್ ಹೋದ್ರೆ ಎಲ್ರು ಮೂಡ್ರಂತಾರೆ. ಏನೋ ನಡೀತಿದೆಯಲ್ಲ ಮೀಟಿಂಗು, ಏನ್ ವಿಷಯ? ಇನ್ನೇನು, ಇಂಟರ್ವ್ಯೂ ಹೋಗುವಾಗ ಶುಭ ದರ್ಶನ, ಕೆಲಸಕ್ಕೆ ಕ್ವಾತ. ತಗೋ, ನಿನ್ ಕೆಲಸಕ್ಕೆ ಆರ್ಡರ್ ಬಂದಿದೆ. ಅವತ್ತು ನೀನು ರೈಲ್ವೆಗೆ ಅಪ್ಲೈ ಮಾಡಿದ್ಯಲ್ಲ, ನಿಮ್ಮಪ್ಪನ ಕೆಲಸ ನಿನಗೆ ಕೊಟ್ಟಿದ್ದಾರೆ. ಓ ದೊಡ್ಡಪ್ಪ, ವೆರಿ ಫೈನ್. ನಾ ಬೆಳಿಗ್ಗೆ ಹೋಗಿದ್ದೆ ಇಂಟರ್ವ್ಯೂ ಕೆಲಸಕ್ಕಿಂತ, ಈ ಕೆಲಸ ಸಾವಿರ ಪಾಲ್ ಮೇಲೆ. ಐ ಆಮ್ ವೆರಿ ಲಕ್ಕಿ, ಐ ಆಮ್ ವೆರಿ ಲಕ್ಕಿ. ಆ ಲಕ್ ನಿಂದಲ್ಲಪ್ಪ, ಬೆಳಿಗ್ಗೆ ತಕ್ಷಣ ನೋಡಿದ್ಯಲ್ಲ ಅನಿಷ್ಟ ಮುಖ, ಅದ್ರ ಆ ದೌರ್ಭಾಗ್ಯ. ಅವನು ಭಾಗ್ಯವಂತದಪ್ಪ, ಭಾಗ್ಯವಂತ. ಇಲ್ಲೇ ಇದೆಯಾ? ಸಿಕ್ತು. ಏನು ಸಿಕ್ಕೇ ಬಿಡ್ತು? ಏನು ಭಾರಿ ಕೆಲಸ. ಸಂಬಳ ಎಷ್ಟು? 800. 800? 800. ಕುಸ್ಕೊಳ್ರೆ ನೋಡು, ಸಿ ಎ ಟಿ ಎ ಎಲ್ಲ ಸೇರ್ಕೊಂಡ್ರೆ ಸಾವಿರ ಸಿಗುತ್ತೆ. ಮೊದಲು ಸಂಬಳದಲ್ಲಿ ಒಂದು ಮೈಸೂರು ಸಿಲ್ಕ್ ಸೀರೆ, ಎರಡನೇ ತಿಂಗಳು ಸಂಬಳದಲ್ಲಿ ಕಾಂಜೀಪುರಂ, ಮೂರನೇ ತಿಂಗಳು ಸಂಬಳದಲ್ಲಿ ಆರಿಂದ ಐಲಕ್ಷ, ನಾಲ್ಕನೇ ತಿಂಗಳು ಸಂಬಳದಲ್ಲಿ ಹೊಸ ಬಟ್ಟೆ. ನಿಮ್ ಸಂಬಳ ಯಾವಾಗ ಬರುತ್ತೆ? ಸಂಬಳ ಯಾರಿಗೆ? ನಿಮ್ ಸಂಬಳ ಯಾವಾಗ ಬರುತ್ತೆ? ನನಗೆ ಯಾವ ಸಂಬಳನೇ? ಮತ್ತಿನ್ಯಾರಿಗೆ? ರಾಮುಖ ಕಣೆ ಕೆಲಸ ಸಿಕ್ಕಿರೋದು, ಅವರಪ್ಪ ರೈಲ್ವೆ ಮಾಡ್ತಾ ಇದ್ ಕೆಲಸ ಅವನಿಗೆ ಸಿಕ್ಕಿದೆ ಕಣೆ. ಹೋಗ್ರಿ ನೀವು. ಅಯ್ಯೋ, ಹುಡುಗ ಅದೃಷ್ಟವಂತ. ಇನ್ನಾಗ್ಬೇಕಾದ್ ಒಂದೇ ಬಾಕಿ ಮದುವೆ, ಅದು ತಯಾರ್. ನಮ್ ತವರನ್ ಸಂಬಂಧ ಇದಾರಲ್ಲ, ಮೀನಾಕ್ಷಮ್ಮ, ಆ ದಕ್ಷಿಣ ಮೂರ್ತಿ ಅವ್ರ ಮಗಳು. ಅದೇ ಹುಡುಗಿ ಅಪ್ರಂಜಿ ಕಣೆ, ಕೈ ತೊಳ್ಕೊಂಡು ಹೋಗ್ಬೇಕು. ನಮ್ ರಾಮುಗೆ ಚಿಕ್ಕನಿಂದ ಗೆಳತಿ. ನೇರಾಯ್ತು ಬಿಡಿ, ಮದುವೆ ಆದಂಗೆ. ಸುಖವಾಗಿ ಹೋಗಿ, ಲಾಭವಾಗಿ ಬರಪ್ಪ. ಸುಖವಾಗಿ ಹೋಗಿ, ನನಗೆ ತರ್ಬೇಕಾದೆಲ್ಲ ತರ್ತೇನೆ. ಶುಭ ಶುಭ ಶುಭ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆಗಿ ಬಂದಿದ್ದೀವಿ. ಎಲ್ಲಿ ಪ್ರಯಾಣ? ಅಯ್ಯಯ್ಯಯ್ಯ, ಯಾಕತ್ತೆ ಹಾಕಿ ಹಾಕ್ಯಾ ಅಪಶಕುನ? ನಾವ್ ಏನೇ ಕೇಳಿದ್ರು ಒಳ್ಳೆ ಶಕುನ್ವೆ. ನಮ್ಮ ರಾಮು ಮೊದಲನೇ ದಿನ ಉದ್ಯೋಗಕ್ಕೆ ಹೋಗ್ತಿದ್ದಾನೆ, ದಂಪತಿಗಳಿಬ್ಬರು ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು, ಸಕಲ ಸನ್ಮಂಗಳಾನಿ ಭವಂತು. ಹೋಗ್ ಬಾಪ್ಪ. ಆಗ್ಲಿ. ಕೃಷ್ಣ, 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 ಅರೆ ಯಾಕಪ್ಪ ಇಲ್ಲಿ ಕೂತಿದ್ದೆ? ರಾಮಣ್ಣ ಕೆಲ್ರು ಬರ್ದಲ್ಲ, ಅವ್ರೆದ್ರು ಹೋಗ್ಬಾರ್ದು ಅಂತ. ಅಯ್ಯೋ ರಾಮ, ರಾಮ ಪಾಪ, ನಾ ಇದ್ದೀನಿ ಬಾ, ನಾ ಇದ್ದೀನಿ ಪಾಪ. ಇದಕ್ಕಿಂತ ದೊಡ್ಡ ರೈಲ್ ತರ್ತಾರೆ. ನಿಜವಾಗಿ? ನಿಜವಾಗಿ. ವೆರಿ ಗುಡ್. ಎಲ್ಲಿ ಅಣ್ಣಯ್ಯ? ಕೃಷ್ಣಿಗೆ ಒಂದ್ ಭಾರಿ ರೈಲ್ ಬಂಡಿ ತರ್ತೀನಿ ಏನಂತೆ ತಂದ್ಯಾ? ಕೃಷ್ಣನ್ಗ ರೈಲ್ ಬಂಡಿನ ಯಾರು ಹಾಗಂತ ಹೇಳಿದ್ದು? ಇವನ ಮುಖಕ್ಕೆ ಅದು ಬೇರೆ ಕೇಳು, ಅವ ಕೆಲಸ ಮಾಡು. ಅಲ್ ಬೇಡಪ್ಪ, ನನ್ ಬಂಡಿನೇ ನೀವು ಕೊಡ್ತೇನೆ. ನೀನು ಬೇಡ. ಇಲ್ಲ ಬಾಪ್ಪ. ಎಲ್ಲ ಸರಿಯಾಗಿ ತಗೊಂಡಿದೀಯ?
ದೊಡ್ಡಮ್ಮ, ನೀನು ನಂಜನಗೂಡಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿನಗ್ ಮದ್ವೆ ಆಗ್ಲಿ, ಆಮೇಲೆ ನಿನ್ ಹೆಂಡತಿನ ಜೊತೆಲ ಕರ್ಕೊಂಡು ಎಲ್ರು ಹೋಗೋಣ. ಹಾ, ಅಮ್ಮನವ್ರು ಕೂಡ ಸೀರೆನ ಮತ್ತೆ ಬಿಟ್ಟಿದ್ಯಲ್ಲ. ಕೊಡಿ ಕೊಡಿ ಮಿಸ್ಟರ್ ರಾಮು. ಯಸ್. ಅಮ್ಮನವ್ರಿಗೆ ಸೀರೆ ಕೊಡ್ಬೇಕು ಅಂತ ನಿಮ್ಮಅಮ್ಮನವ್ರು ನುಡ್ಕೊಂಡ್ ಹೋಗ್ಬೇಡಿ. ಅಮ್ಮನವ್ರು ಅಂದ್ರೆ ದೇವ್ರು, ಗುಡಿಲ್ ಕೂತಿರೋ ಪಾರ್ವತಮ್ಮನವ್ರು. ಗೊತ್ತಾಯ್ತಾ? ಗೊತ್ತಾಗಲೇ ನಾನು ಹೋಗ್ಬರ್ತೀನಿ ದೊಡ್ಡಪ್ಪ. ರಾಮು, ಮೊದಲೇ ನಿಂಗೆ ಈಜಕ್ ಬರಲ್ಲ, ನದಿಲಿ ಇಳಿದು ಪರದಾಡ್ಬೇಡ. ಭಕ್ತಿಯಿಂದ ಎರಡ್ ಹನಿ ಕಪಿಲಾ ತೀರ್ಥನ ತಲೆ ಮೇಲೆ ಹಾಕು, ಸಾಕು. ಸರಿ ದೊಡ್ಡಪ್ಪ. ದೇವ್ರು ಒಳಗ್ ಮಾಡ್ಲಿ. ಎಲ್ಲಿಗೆ ಹೊರಟಪ್ಪ ರಾಮು? ಹೊರಗಡೆ ಹೊರಟಿರೋಣ, ಎಲ್ಲಿಗೆ ಹೊರಟೆ ಅಂತ ಕೇಳಬಹುದೇ? ಅವನಿಗೆ ಕೆಲಸ ಸಿಕ್ಕಿದ್ರೆ ಮನದೇವರಿಗೆ ಸೇವೆ ಮಾಡಿಸ್ತೀನಿ ಅಂತ ನಿಮ್ ತಂಗಿ ಹರಿಸ್ಕೊಂಡಿದ್ದಾರೆ, ಅದಕ್ಕೆ ಅವನ ನಂಜುಗೂಡು ಹೊರಟಿದ್ದಾನೆ. ನೀನ್ ಅಡಿಯಪ್ಪ. ಅರಣಿಲ್ಲಪ್ಪ. ಶುಭ ಶುಭ ಶುಭ. ಸೀತಾ, ಇನ್ನು ಏನ್ ಮಾಡ್ತಾ ಇದ್ದೀರಿ? ಹೊತ್ತಾಯ್ತು, ಹೊರಡಿ. ಇನ್ನೊಂದ್ ಎರಡ್ ನಿಮಿಷ ಅಪ್ಪ, ಬಟ್ಟೆ ಎಲ್ಲ ಒಣಗಿದ್ದೆ. ಬೇಗ ಬೇಗ ಬೇಗ. ಕಣ್ಣು ಪಾಪ ಆಯ್ತು. ಅಯ್ಯೋ ಉರಿ ಉರಿ ಕಂಬು. ಅಯ್ಯೋ ಕಣ್ಣು ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೊಳೆನಲ್ಲಿ ಸ್ನಾನ ಮಾಡ್ತಾ ಚೊಂಬು ಚೊಂಬು ಅಂತಿದ್ದೀರಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ, ಇತ್ತಾನೆ ಹೊಳೆ ಹತ್ರ ನೋಡಿದ್ರಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ ಅಲ್ಲೋದು, ಯಾಕೋ ಒಂಥರ ನೋಡ್ತಿದ್ದಾರೆ ಅವರು. ಮಿಸ್ಟರ್, ನಿಮ್ಮನೆ ಏನ್ ಸರ್? ನೀವೆಲ್ಲ ದೇವಸ್ಥಾನಕ್ಕೆ ಬರೋದು ಯಾಕೆ? ನೀವು ಲಕ್ಷ್ಮೀಮೂರ್ತಿಗಳಲ್ವೇ? ಹೌದು. ನಾನು ರಾಮು ಸರ್. ನಾನು ರಾಮು ಸರ್. ನಮ್ಮ ಸರಸ್ವತಮ್ಮನ ಮಗ. ಹೌದು ಸರ್, ಹೌದು. ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ಯಪ್ಪ ಸೀತಾ. ನಮ್ಮ ರಾಮು ಕಣೇ, ರಾಮು. ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಮ್ಮ. ಏನ್ ಮಾಡ್ತಾ ಇದೀಯಾ? ರೈಲ್ವೆ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಮ್ಮ ಪ್ರಸಾದ ತಗೋಪ್ಪ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇನ ಇಂಗ್ಲಿಷ್ ಬರೋದು? ಇಲ್ಲ ಇನ್ನೂ ಬರುತ್ತೋ? ಅವ್ರ ಬೆಳಗ್ಗಿಂದ ಇದೊಂದು ಮಾತನ್ನ ಹೇಳ್ತಾರಪ್ಪ, ಅದಕ್ಕೆ. ನಿನ್ ತಮ್ಮ ಚೆನ್ನಾಗಿದಂತಾನೆ? ಚೆನ್ನಾಗಿದ್ದಾನಮ್ಮ. ನಿಮ್ ದೊಡ್ಡಮ್ಮನ್ ಕರ್ಕೊಂಡು ನಮ್ಮ ಮನೆಗೆ ಬಂದಿರ್ ಸ್ವಲ್ಪ ಅಪ್ಪ. ಆಗ್ಲಿ, ಖಂಡಿತ ಬರ್ತೀನಿ. ಒಂದ್ ಮಾತು, ನನ್ಗೆ ಇಂಗ್ಲಿಷ್ ನಲ್ಲಿ ಬೇರೆ ಮಾತಾಡೋದಕ್ಕೂ ಬರುತ್ತೆ. ಐ ಲೈಕ್ ಯು, ಐ ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಇಂಗ್ಲಿಷ್ ನಲ್ಲಿ ಇಷ್ಟೇನ ಮಾತಾಡಕ್ ಬರೋದು? ಬರ್ತೀನಿ. ಹಾಯ್ ತಾರಾ. ಅಮ್ಮನವ್ರ ದರ್ಶನ ಹೇಗಿತ್ತು? ಓ ಎಲ್ಲ ಫಸ್ಟ್ ಕ್ಲಾಸ್ ಆಗಾಯ್ತು. ದೊಡ್ಡಮ್ಮ ಇಲ್ಲಿ? ದೊಡ್ಡಮ್ಮನ ಆ ತರ್ಲೆ ಶ್ರಾವಣನ್ ಮನೆಗೆ ಅಜ್ಜಿರ್ಲೆ ಸುಬ್ಲಕ್ಷ್ಮಿನ ನೋಡಕ್ ಹೋಗಿದ್ದೆ. ಯಾಕೆ?
ಮದುವೆ ಇಷ್ಟ ಮಾತಾಡಕ್ಕೆ ಯಾರಿಗೆ ಮದುವೆ ನಿನ್ಗೆ ನನಗ ನಾನೆಲ್ಲ ನಿನಗೆ ಅಣ್ಣ ಏ ಅಣ್ಣ ಹುಡುಗಿ ಅಪ್ಸರೆ ಎರಡ್ ಕಣ್ಣು ಎರಡ್ ಕೆನ್ನೆ ಎರಡ್ ಕಿವಿ ಆದ್ರೆ ಒಂದೇ ಬಾಯಿ ಹೆಸರು ಕೂಡ ನಿನ್ಗಿಟ್ಟಾಗಿದೆ ಏನ್ ಹೆಸ್ರೆ ಸೀತಾ ಯಾರ ಮಗಳು ಜನಕರಾಜನ್ ಮಗಳು ಸೀತಾ ಆಗ್ಲೇ ಪ್ರವರಲ್ಲ ಹೇಳ್ಬಿಟ್ಲಾ ತಾರಾ ಹೇಳಿದ್ ನಿಜನ ದೊಡ್ಡಮ್ಮ ಹೌದು ಸುಬ್ಬಲಕ್ಷ್ಮಿ ಹೇಳಿದ್ಲು ನೀನ್ ಹುಡುಗನಾಗಿದ್ದಾಗ ನಿಮ್ ಪಕ್ಕದ ಮನೆಯಲ್ಲಿದ್ರಂತಲ್ಲ ದಕ್ಷಿಣ ಮೂರ್ತಿಗಳು ಅಂತ ಹೌದು ಅವ್ರ ಮಗಳೇ ಓಹ್ ನೀನ್ ಹುಡುಗಿ ನೋಡೊಪ್ಪಿದ್ರೆ ಆಮೇಲೆ ಮದುವೆ ವಿಚಾರ ಮಾತಾಡಬಹುದು ನನಗೇನ್ ಗೊತ್ತಾಗತ್ತೆ ದೊಡ್ಡಮ್ಮ ನೀ ಹೂವನ್ನೇ ಅದು ಕುದುರೆನೋ ಕತ್ತನೋ ತಾಳಿ ಕಟ್ಬಿಡ್ತೀನಿ ಹುಡುಗಿ ಅಪರಂಜಿ ಕೈ ತೊಳ್ಕೊಂಡು ಮುಟ್ಟಬೇಕು ಸಿದ್ದಿದ್ ಗೌರಿ ನಮ್ ರಾಮಗೆ ಬಲು ಒಳ್ಳೆ ಜೋಡಿ ಭರಣಿ ನಕ್ಷತ್ರ ಭಾರದ್ವಾಜ್ ಗೋತ್ರ ಉದ್ದೇಶವಾದ ಜಾತಕ ಸರಿ ಮದುವೆ ಯಾವತ್ತು ಅದ್ ನೀವ್ ತಾನೇ ಹೇಳ್ಬೇಕು ನನ್ ಪಾಲಕ್ ಅಷ್ಟೊಂದು ಉಳಿಸಿದೀರ ಮೊದಲು ಹುಡುಗಿ ಯಾರು ಯಾರ ಮಗಳು ಅದೇ ಭಾವ ದಕ್ಷಿಣ ಮೂರ್ತಿ ಮೀನಾಕ್ಷಮ್ಮನ ಮಗಳು ಸೀತಾ ನಮ್ ರಾಮನು ಸೀತಾನು ಒಟ್ಟಿಗೆ ಚಿಕ್ಕಂದಲ್ಲಿ ಆಟ ಆಡ್ತಾ ಇರ್ಲಿಲ್ವೇ ಬಲು ಒಳ್ಳೆ ಜೋಡಿ ಎಲ್ಲ ಒಪ್ಪಿದ್ರಲ್ಲ ಮುಗಿಸ್ಬಿಡಿ ಮುತ್ತಂತ ಮಾತು ಬಾಲ್ಗ ಊದಿಸ್ಬಿಡತ್ತಾನೆ ಬಹಳ ಸಂತೋಷ ಬಹಳ ಸಂತೋಷ ಬಹಳ ಸಂತೋಷ ಊಟ ಮಾಡ್ಕೊಂಡು ಸಂತೋಷ ರೀ ಊಟ ಮಾಡ್ಕೊಂಡು ಬಾಬಾ ದಿವಾನ್ ಗೌದೂರ್ ಬಂದ್ಯಾರಂತೆ ನೋಡಿ ಹೌದಾ ಮರಿ ನೀ ಇಲ್ಲೇ ಕುತ್ಕೊಂಡಿರು ಬಂದ್ಬಿಡ್ತೀನಿ ಬೇಗ ಬಾರು ಬಾರು ನನ್ನಪ್ಪ ಬಾರು ಬಾಬಾ ಬಾಬಾ ಬಾ ನನ್ ಚಿನ್ನ ಬಾರು ನನ್ನ ಬಂಗಾರ ಬಾರು ಬಾಪ್ಪ ನಿನ್ ಚಾಕ್ಲೇಟ್ ಬೇಕಾ ಚಾಕ್ಲೇಟ್ ಬೇಕಾ ನಿನ್ನೆ ಕಣೋ ಕೇಳ್ತಾ ಇರೋದು ಲಡ್ಡು ಬೇಕಾ ಲಡ್ಡು 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 ಬೇಕಾ ಒಂದು ಕೊಡಿಸ್ತೀನಪ್ಪ ನಾವು ಬಾಬಾ ಕೊಡು ಬಾಬಾ ಅಮ್ಮ ಅಲ್ಲ ಗಂಡ ಹೆಂಡತಿ ಲಕ್ಷಣವಾಗಿ ಮದುವೆ ಆಗಿ ಮನೆ ಸೇರ್ಕೋಬೇಕು ಅನ್ನೋ ಆಸೆ ನಿನಗಿದೆಯಾ ಇಲ್ವಾ ಯಾಕಣ್ಣ ಕಡಿ ಕೇಳು ಏ ಅನಿಷ್ಟ ಅಲ್ಲಿ ಓಡಾಡ್ತಿದ್ರೆ ಮದ್ವೆನ ಆಗುತ್ತೆ ನಾನು ಮದ್ವೆ ನೋಡ್ತೀನಿ ನಿನ್ನ ಅನಿಸ್ಕಂಡ ಮದ್ವೆ ನೋಡಿದ್ರೆ ಆಗ್ಬಾರ್ದು ಅನಾಹುತ ಆಗಿ ಆಗುತ್ತೆ ಹೋದ ಹಾಕ್ಕಂಡ್ರೆ ಹತ್ತು ಕಿತ್ತು ರಂಪ ಮಾಡಿದ್ರೆ ನಿನ್ನ ಹಾಕ್ತಿ ನೋಡು ಹೋದ ಏನು ನೋಡ್ತಾ ಇದೆಯಾ ಇಲ್ಲಿ ನಿಂತ್ಕೊಂಡು ಹೋಗಾಕೆ ಹೋಗ ಸರಿ ಸರ್ ಗ್ರಾದೆ Thank you.
ಕೃಷ್ಣ ಕೃಷ್ಣ ಕಣ್ಬಿಡಪ್ಪ, ನಾನು ನಿಮ್ಮ ಅತ್ತಿಗೆ, ಕಣ್ಬಿಡು. ಕೃಷ್ಣ, ಸ್ವರ್ಗಕ್ಕೆ ಹೋದ್ರೂ ಸೌತಿ ಕಾಟ ತಪ್ಪಲಿಲ್ಲ ಅಂದ ಹಾಗೆ ಶುಭ ಸಮಯದಲ್ಲಿ ಕೂಡ ಈ ಪೀಡೆ ಕಾಟ ತಪ್ಪಲಿಲ್ಲ. ಏನಂದೆ? ಯಾರೇ ಪೀಡೆ ಮಗುನ? ಈ ಮಾತಾಡೋದಕ್ಕೆ ನಿನಗೆ ಬಾಯ್ತಾನೆ ಹೇಗೆ ಬಂತೆ? ನಿನಗಿಂತ ಮೃಗಳು ಎಷ್ಟೋ ವಾಸಿ. ಮದುವೆ ಮನೆ ಒಳಗೆ ಆನಂದವಾಗಿ ಆಡ್ಕೊಂಡಿರ್ಬೇಕಾದ ಮಗನ ನನ್ನ ಕಣ್ ತಪ್ಪಿಸಿ ಹೊರಗಟ್ಟಿ ಪಟ್ಟೆ ಪೀತಾಂಬರ ಧರಿಸ್ಕೊಂಡು ಮೆರಿತಿದ್ದೆಲ್ಲ ನಾಚಿಕೆ ಆಗೋದಲ್ಲ ನಿನ್ ಜನ್ಮಕ್ಕೆ. ಪಾಪ, ಅವಳದೇನ್ ತಪ್ಪು ಇದ್ರಲ್ಲಿ? ಕಮಲ ಏನಾದ್ರೂ ಅವನ ಮದುವೆಗೆ ಬರ್ಬೇಡ ಅಂತ ಹೇಳಿದ್ದ? ಸುಂದರಯ್ಯ, ನನಗೆಲ್ಲ ಗೊತ್ತಿದೆ. ಶಕುನ ಪಕ್ಷಿಗಳು, ಗೋಮುಖ ವ್ಯಾಘ್ರಗಳು, ಜಗಳಗಂಟು ಬಂದ್ರಲ್ಲ ಅವಳ ಎಂ ಕಿಂಕರ್ ಆಗಿ. ರಾಮು, ಇವನ್ ನಿನ್ ಕೂಡ ಹುಟ್ಟಿತ್ತ ಮಕ್ಕಳು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಏನೂ ಅರಿಯದ ವಯಸ್ಸು. ಇದಕ್ಕೆ ಮಕ್ಕಳನ್ನ ದೇವರ ಸಮಾನ ಅಂತಾರೆ. ಇವನು ನೀನು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳದೆ ಹೋದ್ರೆ ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣು, ಶಾಂತಿ ಸಿಗಲ್ಲ. ನಮ್ಮ ಶಕುನ ಸರಿಯಾಗಿಲ್ಲ, ಬಾ ಹೋಗೋಣ. ಅಲಬಾರೇಂದ್ರೆ ಸೀತಾ, ಹೇ ಸೀತಾ, ಸೀತಾ, ನಾನು ನಿನ್ ಮದುವೆ ಮಾಡ್ಕೊಂಡೆ ನೋಡು ಅದಕ್ಕೆ ಅಲ್ವ. ನಾನು ಯಾರು, ನಾನು ಯಾರು ಅಂತ ಯಾಕೆ ನಗ್ತಾ ಇದ್ಯಾ? ನಿಮ್ ಪ್ರಶ್ನೆಗೆ ಏನ್ರಿ, ನೀವ್ ಯಾರು ಅನ್ನೇ ಮರ್ತ್ಬಿಟ್ರ? ನಾನು ಕೇಳ್ತಾ ಇರೋದು ನಾನು ನಿನಗೆ ಏನಾಗ್ಬೇಕು ಅಂತ. ಗಂಡ ಅದ್ ಗೊತ್ತು ತಾನೆ? ನಾನ್ ನಿನ್ ಗಂಡ ಆದ್ಮೇಲೆ ನೀನ್ ಮಾಡ್ಬೇಕಾದ ಕರ್ತವ್ಯ ಏನು? ಹೆಂಡತಿ ಮಾಡ್ಬೇಕಾದ ಕರ್ತವ್ಯ ಇದೇನಾ ಕರ್ತವ್ಯ ಮಾಡೋ ರೀತಿ? ಏನ್ ಮಾಡಿದೆ ಇವಾಗ? ಏನೋ ಮಾಡ್ಲಿಲ್ಲ ಅಂತಾನೆ ಹೇಳ್ತಾ ಇರೋದು ಅಲ್ವೇ. ಗಂಡನಾದವನು ನಿದ್ದೆ ಇಲ್ಲದೆ ಪರದಾಡ್ತಿರುವಾಗ ಅವನು ಕೇರ್ ಮಾಡದೆ ನೀನ್ ಅಲ್ಲೋಗ್ ಮಲಗಿದ್ಯಲ್ಲ, ಇದು ಯಾವ ನ್ಯಾಯ ಅಂತ? ಅಲ್ಲ, ನನಗೆ ತಿಳಿದೇನೆ ಕೇಳ್ತೀನಿ, ಆ ಮಗುಗ್ ಬಿದ್ದಷ್ಟೊಂದು ಏಟಾಗಿದೆ, ಒಂದ್ಸಾರಿನಾದ್ರೂ ಬಂದು ಏನಾಗಿದೆ ಅಂತ ವಿಚಾರಿಸ್ಬಿಡ್ವೆ. ಕೃಷ್ಣನ್ ಗುಗ್ರಷ್ಟಾದ್ರೂ ಬೆಟ್ಟದಷ್ಟಾದಾಗಾಡ್ತಾರೆ ದೊಡ್ಡಪ್ಪ. ನಿಜವಾಗ್ಲೂ ಪೆಟ್ಟಾಗಿದೆ ರೀ. ಅವ್ನ್ ಯಾರು ಕೋತಿದಾರ ಮರ ಹತ್ತ ಕೇಳಿದ್ದು? ಮಾಡಿದ ತಪ್ಪಿಗೆ ಅನುಭವಿಸ್ಲಿ ಬಿಡು. ನಿಮ್ ವಯಸ್ಸೈತೆ ಹೊರತು ಸ್ವಲ್ಪನೂ ಬುದ್ಧಿ ಬರ್ಲಿಲ್ಲ. ಕೃಷ್ಣ, 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 ಏನಾಯ್ತು ಕಂದ? ಯಾಕಪ್ಪ ಬಿದ್ಬಿಟ್ಟೆ? ಏನಾದ್ರೂ ಕೆಟ್ಟ ಕೆಟ್ಟ ಕನ್ಸು ಏನಾದ್ರೂ ಬಿತ್ತೇನೋ? ದೊಡ್ಡಪ್ಪ, ಕೃಷ್ಣ, ಕರಿ ದೊಡ್ಡಪ್ಪ ರೂಮ್ನಲ್ಲಿ ಮಲ್ಕೊಂಡಿದ್ದಾರಪ್ಪ. ನಾನು ಕಣು ನಿಮ್ಮತ್ತಿಗೆ. ದೊಡ್ಡಪ್ಪನ್ ಕರಿ ಅದ್ಗೆ ಯಾಕೆ ನನ್ ಮೇಲೆ ಕೋಪನ ಕೃಷ್ಣ? ಇಲ್ಲ ಅದ್ಕೆ, ನೀ ನನ್ ನೋಡ್ಕುಡ್ದು, ನನ್ ಮುಟ್ಕುಡ್ದು, ನನ್ ಮಾತಾಡ್ಕುಡ್ದು. ಕೃಷ್ಣ, ಯಾಕಪ್ಪ ಯಾಕೆ? ನಾನು ಬೀಡೆ ಅಂತೆ, ನೀ ನನ್ ಜೊತೆಲಿದ್ರೆ ಹಿಂಗು ಕೆಟ್ಟದಾಗತ್ತಂತೆ ಹೊಟ್ಟೋದಕ್ಕೆ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಮ್ಮ ಮಗು ಹತ್ರ ಇದ್ರೆ ಕೆಟ್ಟದಾಗತ್ತೇನೋ? ಅತ್ತಿಗೆ
ಅಮ್ಮ ಅಂದ್ರೆ ಹೇಗಿರ್ತಾಳೆ? ಅಮ್ಮ ಅನ್ನೋದು ತುಂಬಾ ದೊಡ್ಡ ವಸ್ತು. ಮಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾಳೆ, ಹಾಲು ಕುಡಿಸಿ ಬೆಳೆಸ್ತಾಳೆ, ಪ್ರೀತಿಯಿಂದ ಮುದ್ದಾಡ್ತಾಳೆ. ಅದಕ್ಕೆ ಮಕ್ಕಳು ಯಾವಾಗ ಬೇಕಾದ್ರೂ ಅಮ್ಮ ಅಮ್ಮ ಅಂತ ಹೇಳೋದು. ಬರೋದಿಲ್ಲ, ಬಂದಿದ್ದೀನಲ್ಲ ಕೃಷ್ಣ, ಇನ್ಮೇಲೆ ಅಳ್ಕುಡ್ದು ಯಾವಾಗ್ಲೂ ನಗ್ತಾ ಇರ್ಬೇಕು. ಎಲ್ಲಿ ನಗಪ್ಪ, ನಗು ಮರಿ, ನಗು ಕಂದ. ನಗು ಕಂದ ನೀ ನಗು ಕಂದ, ನಗು ಕಂದ ನೀ ನಗು ಕಂದ, ನಿನ್ನ ನಗುವಿಂದ ಮನದಿ ತುಂಬೋ ಆನಂದ, ನಿನ್ನ ನಗುವಿಂದ ಮನದಿ ತುಂಬೋ ಆನಂದ, ನಗು ಕಂದ ನೀ ನಗು ಕಂದ. ಪುಟ್ಟು ಕೈ ಕೆಟ್ಟೋಯ್ತಪ್ಪ, ನೋತಾ ಇದ್ಯಾ? ಈಗ ಮಂತ್ರ ಹಾಕ್ಬಿಡ್ತೀನಿ, ಎಲ್ಲ ಹೊಟ್ಟ ಬಿಡುತ್ತೆ. ಹಾ, ಚೂ ಮಂತ್ರ ಕಳಿ, ಚೂ ಹೊಟ್ಟೋಯ್ತಾ? ಪಾಪು, ನಿಂಗ್ ಮಾವಿನಹಣ್ಣು ಅಂದ್ರೆ ತುಂಬಾ ಆಸೆನಾ? ಇರು ಕೊಡ್ತೀನಿ. ಹೊಟ್ಟೋಗುತ್ತೆ. ಚುಮಂತ್ರಗಳಿ ಚುಮಂತ್ರಗಳಿ ಚು ಚು. ಅರೆ, ಗುಂಡಿದೆ ಇಲ್ವಲ್ಲ ಮರಿ? ಗುಂಡಿ ಕಿತ್ತೋಯ್ತು. ಸರಿ, ಈ ಶರ್ಟ್ ನ ಬಿಚ್ಚ ಬಿಡು, ನಾನು ಗುಂಡಿ ಹಾಕಿಟ್ಟಿರ್ತೀನಿ ಬೇರೆ ಶರ್ಟ್. ಬೇರೆ ಶರ್ಟ್ ನೆನ್ನೆ ಹರಿದೋಯ್ತು. ಹೌದಲ್ವಾ,
ನಿನ್ನ ಹತ್ರ ಎರಡೇ ಶರ್ಟ ಇರೋದು? ಚಡ್ಡಿ ಎಷ್ಟಿದೆ? ಎರಡು. ಈ ಚಡ್ಡಿನೇ ನೆನ್ನೆ ಕೊಂಡಿದ್ದಲ್ಲ, ಬೇರೆ ಚಡ್ಡಿ ನಾಚ್ಕೇನು. ಸರಿ, ಇವಾಗ ಸ್ಕೂಲ್ ಹೊರಡ್ತಾನೆ ಬಿಡು ಒನಪ್ಪ. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಜಾಣಮ್ಮದಿ ಅಂತ ಹೆಸರು ತಗೋಬೇಕು. ಓನು ಸೀತಾ, ಸೀತಾ ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವೇ? ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ಶರ್ಟ್ ಹೊಂದ್ಬಿಟ್ಟಿದ್ಯಲ್ಲ, ನನಗೆ ತೊಗಲಾಗಲ್ವೇ? ಹೋಗ್ರಿ, ನಿಮ್ಗಲ್ಲ ಕೃಷ್ಣಂಗೆ. ನನ್ನ ಶರ್ಟ್ ಪ್ಯಾಂಟ್ಗೆ ಈಗ ತಿನ ಬಂದಾಗೋಯ್ತಾ? ತಗೋ, ಎಲ್ಲ ಸೇರ್ಸಿ ಹೊಂದ್ಬಿಡು, ನಾನು ಎಲ್ಲಾದ್ರೂ ಬೈರಾಗಿ ಹೊಟ್ಟೋಗ್ತೀನಿ. ಆಗ್ಬೋದಾ? ತಪ್ಪಾಯ್ತು ಅಂದ್ರೆ ಕ್ಷಮಿಸಿ. ಸೀತು, ಆ ಕೃಷ್ಣನ್ ಮೇಲಿರೋ ಪ್ರೀತಿಲಿ ಅರ್ಧ ಪ್ರೀತಿ ನನ್ ಮೇಲಿಲ್ವಲ್ಲೆ? ಆ ಪ್ರೀತಿನ ನಿಮ್ಗೆ ಹೇಗ್ರಿ ಕೊಡೋದು? ಯಾಕೆ? ಅದು ತಾಯಿ ಪ್ರೀತಿ. ಹಾಗಾದ್ರೆ ನನಗೆ ಹೋಗ್ರಿ. ಕೃಷ್ಣ, ಏನಕ್ಕೆ ನೋಡು, ನೀನ್ ಹೀಗಿದ್ರೆ ನಿನ್ನ ಯಾರು ಎತ್ಕೊಳ್ಳಲ್ಲ, ಮುದ್ದಾಡಲ್ಲ, ಮುತ್ತ ಕೊಡಲ್ಲ. ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿ ಹೊಸ ಬಟ್ಟೆ ಹಾಕೋಬೇಕು. ನನ್ನ ಹತ್ರ ಹೊಸ ಬಟ್ಟೆನೇ ಇಲ್ವಲ್ಲ. ಅದಕ್ಕೆ ಶ್ರೀರಾಮನ್ನ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಹೊಸ ಬಟ್ಟೆ ಬೇಕು ಅಂತ ಕೇಳು, ಪಟ್ಬಿಡ್ತಾನೆ. ಎಲ್ಲಿ ಕಣ್ಣು ಮುಚ್ಕ? ಶ್ರೀರಾಮ, ಹೊಸ ಬಟ್ಟೆ ಕೊಡು. ಬೇಡ. ಏನಿದೆ ಅಂತ ನೋಡಿ, ನೋಡು ಏನಿದೆ ಅಂತ. ಕೃಷ್ಣನ್ ಕಾಪಾಡಪ್ಪ. ಆಯ್ತು ರೆಡಿನಾ? ಅದಕ್ಕೆ ಅದಕ್ಕೆ ನೀನು ಸ್ಕೂಲ್ಗೆ ಚಡ್ಡಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದ? ಸುಪ್ಪೋಲಿ, ನಾನ್ ಚಡ್ಡಿ ಶರ್ಟ್ ಹಾಕೋತೀನಿ. ನೀನು ಪುಟ್ಟ ಗಂಡು ಮಕ್ಕಳು ಚಡ್ಡಿ ಶರ್ಟ್, ಪುಟ್ಟ ಹೆಣ್ಮಕ್ಳು ಲಂಗ ಬ್ಲೌಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಈ ತಲೆ ಹರಟೆ ಸಾಕು, ಬಾ 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 ಸ್ಕೂಲ್ಗೆ ಹೋಗ್ತಾಯ್ತು. ಕಮಾನ್, ಇಳಿ ಇಳಿ ಇಳಿ. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಸಾಯಂಕಾಲ ಬಾ. ಸೀತಮ್ಮ, ಎಲ್ರೂ ನಮ್ ಕೃಷ್ಣನ ಪೀಡೆ 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 ಅಂತಿರ್ಬೇಕಾದ್ರೆ ನೀನು ಮಾತ್ರ ಅಕ್ಕನ ಪ್ರೀತಿ ತಾಯಿ ಮಮತೆ ತೋರಿಸ್ತಾ ಇದೆಯಲ್ಲಮ್ಮ. ನಿನ್ನಂಥ ಅತ್ತಿಗೆಯನ್ನು ಪಡೆದ ನಮ್ಮ ಕೃಷ್ಣ ನಿಜವಾಗ್ಲೂ ಭಾಗ್ಯವಂತ. ದೇವರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ಸೀತಾ, ಸೀತಾ ಬೇಗ ಹೊರಡು. ಎಲ್ಲಿಗೆ? ಇವತ್ತು ಕಷ್ಟ ಬಿದ್ದು ಕ್ಯೂನಲ್ಲಿ ನಿಂತು ಎರಡು ಟಿಕೆಟ್ ತಗೊಂಬಂದಿದ್ದೀನಿ ಪಿಕ್ಚರ್ಗೆ. ಯಾವ ಪಿಕ್ಚರ್ ರೀ? ಡಾಕ್ಟರ್ ರಾಜ್ಕುಮಾರ್ ನಟಿಸಿರೋ ವಸಂತ ಗೀತಾ. ಹೌದಾ? ನಾನು ನೋಡ್ಬೇಕ್ರಿ. ಹೊರಡು ಮತ್ತೆ ಬೇಗ. ಆದ್ರೆ ಏನಾದ್ರೆ ಕೃಷ್ಣನ್ ಬಿಟ್ಟು ಹೇಗ್ರಿ ಬರೋದು? ನಿನಗೆ ಯಾವಾಗ್ಲೂ ಕೃಷ್ಣಂದೇ ಧ್ಯಾನ. ಅವನಿಗೆ ಬಟ್ಟೆ ತೋರಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದೇ ಆಯ್ತು ಹೊರತು ಹೊರಗೆ ನಿನ್ಗೆ ಒಂದ್ ದಿವಸನೂ ಪುರ್ಸತ್ ಸಿಗೋದಿಲ್ಲ. ನೋಡು, ನೀನ್ ಬರ್ದಿದ್ರೆ ಅಷ್ಟೇ ಹೋಯ್ತು, ನಾನು ಒಬ್ನೇ ಹೋಗ್ತೀನಿ, ಒಬ್ನೇ ಪಿಕ್ಚರ್ ನೋಡ್ತೀನಿ, ಒಬ್ನೇ ಎಂಜಾಯ್ ಮಾಡ್ತೀನಿ. ಆಗ್ಬೋದಾ? ಬಾಯ್ ಬಾಯ್. ಸೀತಾ, ಏನತ್ತೆ? ಗಂಡ ಹೆಂಡತಿ ಮಧ್ಯೆ ಮಾತು ಬರುತ್ತೆ, ಮಾತು ಹೋಗುತ್ತೆ, ಅದನ್ನೇ ದೊಡ್ಡದ್ ಮಾಡ್ಕೊಂಡು ನಿಮ್ ಹಾಗೆ ಆಡೋರ್ನ ನಾನು ಎಲ್ಲೂ ನೋಡಿಲ್ಲ. ನಾನೇನ್ ಮಾಡಿದೆ ಅತ್ತೆ? ನನ್ಗೇನ್ ಗೊತ್ತು ನೀನೇನ್ ಮಾಡಿದ್ಯೋ? ನಿನ್ ಗಂಡ ಬಂದವನು ಊರು ಅನ್ಕೊಂಡು ಹಿತ್ಲ ಕಡೆ ಕೂತಿದ್ದಾನೆ. ಊಟಕ್ ಬಾರೋ ಅಂದ್ರೆ ನನ್ಗೆ ಹಸಿವಿಲ್ಲ ಅಂತಾನೆ. ಅವ್ರಂತರ ಮಗು ಇದ್ದಾಗತ್ತೆ. ಹೇಗಿತ್ತು ಸಿನಿಮಾ? ಫಸ್ಟ್ ಕ್ಲಾಸ್ ಆಗಿತ್ತು. ಇಂಥ ಸಿನಿಮಾ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು. ಹೌದಾ? ಏನಿತ್ತು ಅದರಲ್ಲಿ? ಇನ್ನೇನಿರುತ್ತೆ, ಜಗಳ ಕಾಯ್ತಾರೆ. ಗಂಡ ಹೆಂಡತಿನಲ್ಲಿ ಅದೇ ತಾನೇ ಜನ್ಮ. ಗಂಡ ಪ್ರೀತಿಯಿಂದ ಸಿನಿಮಾ ಹೋಗೋಣ ಬಾ ಅಂತಾನೆ, ಹೆಂಡತಿ ಕುಂಟ್ನೆ ಬಾ ಹೇಳಿ ತಪ್ಪಿಸ್ಕೋತಾಳೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಊಟ ಮಾಡಿ. ನನಗೇನ್ ಬೇಕಾಗಿಲ್ಲ, ನೀನೇ ಮಾಡ್ಕೋ. ನಾನೇನ್ ಹೇಳ್ದೆ ಇವಾಗ? ನೀವೇನು ಹೇಳಲಿಲ್ಲ. ನಾನೇ ನಿಮಗ್ ಬೇಜಾರು ಮಾಡ್ತಿದ್ದೀನಿ. ನಾನ್ ನಿಮಗ್ ತಕ್ಕ ಹೆಂಡತಿ ಅಲ್ಲ. ಯಾವ ಮುಟಾಳ ಹಾಗೆ ಹೇಳಿದ್ದು? ನೋಡು, ನಿನ್ನಂತ ಹೆಂಡತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅದ್ಬೇಡ, ಬಾಯ್, ಕಮ್ ಆನ್. ಹೋಗ್ರಿ, ನಿಮಗ್ ಪುಸಕ್ಕಂತ ಕೋಪ ಬಂದ್ಬಿಡುತ್ತೆ. ಈಗ ಸರಕ್ಕಂತ ಪ್ರೀತಿ ಬಂದಿದೆ, ಏನ್ ಬೇಕು ಹೇಳು. ಏನು ಬೇಡ, ಊಟ ಮಾಡಿ. ನಿಂದಾಯ್ತಾ? ನಿಮ್ಮನ್ ಬಿಟ್ಟು ನಾನ್ ಮಾಡ್ತೀನಿ. ಪರವಾಗಿಲ್ವೇ?
ಅರೆ ಲೋಟ ಇಟ್ಕೊಳ್ಳಿ. ನೀವು ಸಿನಿಮಾ ನೋಡ್ಲಿಲ್ವಾ? ನೀನ್ ಬಿಟ್ಟು ಪಿಕ್ಚರ್ಗೆ ಹೋಗ್ತೀನ. ಎಷ್ಟು ಒಳ್ಳೆಯವ್ರಿ ನೀವು. ಊಟ ಗೀಟ ಹಾಕ್ತಿರೋ? ಸುದ್ದಿ ಸುದ್ದಿ, ಸುಪ್ಪರಿ ಸುಬ್ಲಕ್ಷ್ಮಿ, ನನ್ ಗೃಹಲಕ್ಷ್ಮಿ. ಯಾತ್ರಿ 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 ಕತ್ತೆ ಹಾಕೊಂಡು. ಸಂತೋಷ, ಮಹಾ ಸಂತೋಷ, ಮಹಾ ಸಂತೋಷ, ಎದೆ ಒಡೆದೋಗೋಷ್ಟು ಸಂತೋಷ. ಬಿಡುಗಡೆ ನರಕದಿಂದ ಬಿಡುಗಡೆ, ಎದೆ ಡಮಾರ್ ನೋಡಿ. ಸಂತೋಷ ಸಂತೋಷ ಸಂತೋಷ. ಲಾಟ್ರಿ ಏನಾದ್ರು ಬಂತಾ? ಅದ್ರ ಟಪ್ಪಲ್ಲು ಕಣೆ ಮಂಕೆ, ಅದ್ರ ಟಪ್ಪಲ್ಲು. ಸುಮ್ನೆ ಹೊಡ್ಕೊಂಡೆ, ವಿಷಯ ಏನ್ ಬಗುಳ್ರಿ? ನಮ್ ರಾಮುಗೆ ಬೇರೆ ಊರಿಗೆ ಟ್ರಾನ್ಸ್ಫರ್. ಅದಕ್ಕೇನು? ಅವನ್ ಜೊತೆನೆ ನಮ್ ಸೀತಾನು ಗೋಯಿಂಗು. ಅದ್ ಗೊತ್ತೇ ಇದೆ. ಅಂದ್ರೆ ಅವ್ ಹೋಗೋಳು ಸುಮ್ನೆ ಹೋಗ್ತಾಳ, ಆ ದರಿದ್ರ ಪೀಡೆ ಮಗುನು ಕರ್ಕೊಂಡು ಹೋಗೇ ಹೋಗ್ತಾಳೆ. ಆಮೇಲೆ ನಮ್ ಕಮನು ಮನೆ ಕಳಕಳೆಯಾಗಿರುತ್ತೆ. ನಾನಂತೂ ಮೆಟ್ಲಿ ಅಡುಗೆ ಬೀಳದೆ ಸಲೀಸಾಗಿ ಓಡಾಡ್ಕೊಂಡಿರ್ತೀನಿ. ಇದು ಸಾಧ್ಯವಿಲ್ಲ. ಯಾಕೆ? ನಮ್ ಸೀತು ಮೊದಲನೇ ಸಲ ಹೊಸ ಸಂಸಾರ ಮಾಡಕ್ ಹೋಗುವಾಗ ಆ ಪೀಡೆ ಮಗುನೇ ಕರ್ಕೊಂಡು ಹೋಗೋದ? ನಾನೊಪ್ಪಲ್ಲ. ಇಲ್ಲಿರೋ ನಾನ್ ಬಿಡಲ್ಲ. ಕರ್ಕೊಂಡು ಹೋಗ್ ನಾನು ಅವಕಾಶ ಕೊಡಲ್ಲ. ಇಲ್ಲಿರೋ ನಾನ್ ಬಿಡಲ್ಲ. ಕರ್ಕೊಂಡು ಹೋಗ್ ನಾನು ಒಪ್ಪಲ್ಲ. ನೋಡೋಣ 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 ನೋಡೋಣ. ಬನ್ನಿ, ನೀವೇನೇ ಹೇಳಿದ್ರು ಸರಿ, ನಿಮ್ಮಷ್ಟು ಕಲ್ ಮನಸ್ಸು ನನಗಿಲ್ಲ. ನಾನು ಕೃಷ್ಣನ್ ಬಿಟ್ಟು ಬರಲ್ಲ. ನೋಡು, ನೀನ್ ಬರ್ತಾ ಇದ್ರೆ ಇಲ್ಲೇ ಇರು, ನಾನು ಹೋಗ್ತೀನಿ. ಏನ್ರಪ್ಪ ಇದು? ಸಂತೋಷವಾಗಿ ಊರ್ಗೆ ಹೋಗುವಾಗ್ಲೂ ಜಗಳ? ನೋಡಿ ದೊಡ್ಡಮ್ಮ, ಅವಾಗ ಕೃಷ್ಣನ್ನು ಜೊತೆ ಕರ್ಕೊಂಡು ಹೋಗ್ಬೇಕಂತೆ. ಚೆನ್ನಾಗಿ ನೋಡು, ಮೊದಲು ನೀವಿಬ್ರು ಹೋಗಿ ಸುಖವಾಗಿ ಊರ್ ಸೇರ್ಕೊಳ್ಳಿ. ಕೃಷ್ಣನ ನನ್ ತುಂಬಾ ಹಚ್ಕೊಂಡ್ಬಿಟ್ಟಿದಾನಲ್ಲ ಅತ್ತೆ. ಹುಟ್ಟಾಗಿಂದ ನೀನೇ ಅವನ ಸಾಕ್ದೆ, ನೀನೇ ಅವನ ಬೆಳೆಸೆ. ದೊಡ್ಡದಾಗ ಬಂದ್ಬಿಟ್ಲು ಹೇಳೋದಿಕ್ಕೆ ನಿನ್ನಂದೇನ್ ಪ್ರಯೋಜನ? ನನ್ನ ಕರ್ಮಕ್ಕೆ ನನ್ನ ತಮ್ಮನಾಗ ಹುಟ್ಟಿದ್ದಲ್ಲ ಪ್ರಾರಬ್ಧ. ರಾಮು, ನೀ ಏನು ಯೋಚನೆ ಮಾಡ್ಬಿಡ, ಆ ಪ್ರಾರಬ್ಧ ಇಲ್ಲೇ ಇರುತ್ತೆ, ನಿನ್ ಜೊತೆ ಬರೋದಿಲ್ಲ. ದೊಡ್ಡಪ್ಪ, ನಾನು ಹೇಳಿಲ್ಲ. ನೀ ಹೇಳಿದ್ದು, ಅವಳು ಹೇಳಿದ್ದು ಎಲ್ಲ ಕೇಳಿಸ್ಕೊಂಡಪ್ಪ. ನಿನ್ನ ತಿಳುವಳಿಕೆ ಮಟ್ಟ ಕಂಡು ನನಗೆ ತುಂಬಾ ಸಂತೋಷವಾಯ್ತು ಕಣು. ಸೀತಮ್ಮ, ನಾನು ಆ ಮಗುನ್ ಬಿಟ್ಟಿರಕ್ಕಾಗಲ್ಲ. ನೀವಿಬ್ರು ಹೋಗಿ ಬನ್ನಿ, ಇನ್ನೊಂದ್ಸತಿ ಬರ್ತೀಯಲ್ಲ, ಆ ಕರ್ಕೊಂಡು ಹೋಗಿ ಹೋಗ್ತೆ. ಏನು ಬೇಜಾರು ಮಾಡ್ಕೋಬೇಡಮ್ಮ. ತಾರಾ ತಾರಾ, ಏನದಕ್ಕೆ? ಕೃಷ್ಣ ಇಲ್ಲಮ್ಮ, ಆ ರೂಮ್ಗೆ ಹೋಗಿ ಬಾಗ್ಲಕೊಂಡಿದ್ದಾನೆ. ಯಾಕೆ? ಆ ಓತಿಕೆತ ಊರ್ಗೆ ಹೋಗೋ ಸಮಯದಲ್ಲಿ ನಿನ್ ಮುಖ ತೋರಿಸ್ಬೇಡ ಅಂತ ಬೈದ. ಅದಕ್ಕೆ ಕೃಷ್ಣ 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 ಬಂಗಾರಿ, ಬಾಗಿಲು ತೆಗಿಯಪ್ಪ. ನನ್ ರಾಜ ಅಲ್ಲ ತೆಗಿಯಲ್ಲ, ನನ್ನ ಅಪ್ಪು ಅಲ್ಲ ತೆಗಿಯಪ್ಪ. ಒಂದ್ಸಲ ಬಾಗಿಲು ತೆಗಿಯೋ ನನ್ ಕಂದ. ನಾನಿನ್ನು ನೂರು ಕರ್ಕೊಂಡು ಹೋಗಲ್ಲ ಅಂತ ನನ್ ಮೇಲೆ ಕೋಪನೇನೋ? ನಾನೇನಪ್ಪ ಮಾಡ್ಲಿ? ದೊಡ್ಡಪ್ಪ ನಿನ್ನ ಬಿಟ್ಟಿರಲ್ವಂತೆ. ಕೃಷ್ಣ, ನಾನ್ ನಿನ್ನ ಅಮ್ಮ ಅಲ್ಲ. ನಿನ್ ಮುಖ ನೋಡ್ದೆ ನನ್ ಊರ್ಗ್ ಹೋಗಕ್ ಮನಸ್ಸು ಬರುತ್ತೇನೋ? ತಗಿಯೋ ಅಣ್ಣ ಬೈತಾನೆ ಹೊಟ್ಟೋಗೋಕೆ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಕೋಪ ಮಾಡ್ಕೊಳ್ತೀನಿ. ನೋಡು ಪಾಪು, ಒಂದ್ರಿಂದ ಹತ್ತರವರೆಗೂ ಎಣಿಸ್ತೀನಿ. ಅಷ್ಟ್ರಲ್ಲಿ ಬಂದು ನಿನ್ ಬಾಗಿಲು ತೆಗೆದ್ರೆ ಸರಿ, ಇಲ್ದಿದ್ರೆ ನನ್ನ ಆಣೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಕೃಷ್ಣ ನನ್ ಬಂಗಾರ. ಬಂದೆ ಕೃಷ್ಣ, ಚೆನ್ನಾಗ್ ಪಾಠ ಓದ್ಕೋಬೇಕು, ಕ್ಲಾಸಿಗೆ ಫಸ್ಟ್ ಬರ್ಬೇಕು, ಎಲ್ಲರ ಹತ್ರ ಜಾಣ ಅಂತ ಅನ್ನಿಸ್ಕೋಬೇಕು, ಬುದ್ಧಿವಂತ ಅಂತ ಅನ್ನಿಸ್ಕೋಬೇಕು, ಒಳ್ಳೆ ಹುಡುಗ ಅಂತ ಹೊಗಳಿಸ್ಕೋಬೇಕು. ಓನ ಬಂಗಾರೇ ಬಂಗಾರ. ನೋಡು, ನಾನು ಊರ್ಗೆ ಹೋದ್ಮೇಲೆ ಕಾಗದ ಬರೀತೀನಿ, ನೀನು ಕಾಗದ ಬರಿಬೇಕು. ಓನಪ್ಪ ಬರೀತೀಯ? ಬರೀತೀನಿ. ಬರ್ತಪ್ಪ.
ಹೋಗ್ಬಿಟ್ಟಿದ್ರಪ್ಪ. ಆ ರಾಮು, ರೈಲು ಪ್ರಯಾಣ, ಕಳ್ಳ ಕಾಕರ ಭೀತಿ, ಹಣ ಜೋಪಾನ. ಸೀತಾ, ಊರು ತಲುಪಿದ ತಕ್ಷಣ ಕಾಗದ ಬರೀಯೇ. ನೋಡಪ್ಪ, ಏನಾದ್ರೂ ಪ್ರಮಾದವಾಯ್ತು ಅಂದ್ರೆ ರೈಲ್ ಎಳಿ ಸರ್ಪಣಿ ನಿಂತೋಗುತ್ತೆ. ಅಯ್ಯೋಯ್ಯೋಯ್ಯೋಯ್ಯೋ, ಸರ್ಪಣಿ ಸರ್ಪಣಿ ಅಲ್ವೇ ಕೈ. ಅತ್ತೆ 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 ಅತ್ತಮ್ಮ, ಟ್ರೈನ್ ಬಿಟ್ಬಿಡ್ತೀನಿ. ಇರೋ ಕಂಬಿ ತೋರಿಸ್ತಾ ಇದ್ದೇನೆ, ನೀವು ಒಂದೊಂದ ಜೋಡಿಸ್ತಾ ಇರೋ, ನಾ ಬಿಡ್ತೀನಿ. ಏ ಕೃಷ್ಣ, ಬಾಡ್ವೋ. ಬಿಟ್ಟೆ. ನೋಡ್ದ್ಯಾ, ಕಂಬಿ ಸರಾಗಿಲ್ದೆ ಹೋದ್ರೆ ಹೀಗೆ ಆಗೋದು. ದೊಡ್ಡ ರೈಲು ಹೀಗೇನಾ? ಎಲ್ಲ ರೈಲು ಹೀಗೇನೆ, ಕಂಬಿ ಸರಾಗಿಲ್ಲ ಅಂದ್ರೆ ಢಮಾರ್ ಅಂತ ಉರುಳೋಗುತ್ತೆ. ಕೂತಿರೋ ಜನ ಜನರೆಲ್ಲರೂ ಸತ್ತೋಗ್ತಾರೆ. ಎಲ್ರು ಸತ್ತೋಗ್ತಾರ? ಹ್ಮ್, ಎಲ್ರು ಸತ್ತೋಗ್ತಾರೆ. ಆಮೇಲೆ? ಆಮೇಲೆ ಇನ್ನೇನು ಅಷ್ಟೇ. ಅಯ್ಯೋ ಪಾಪ. ಊರು ಕಾಗದ ಬರೀತಿದ್ದೀರಾ? ಅತ್ತೆಗೂ ಮಾವನಿಗೂ ನಾ ನಮಸ್ಕಾರ ತಿಳಿಸ್ಬಿಡಿ. ಅಪ್ಪಣೆ. ಇಲ್ಲಡಿ, ಹಾಗೆ ಸಾರಂಗ್ ನನ್ ಮುತ್ತು ಅಂತ ಬರ್ಬಿಡಿ. ಏನೋ ಪರಮಾತ್ಮ, ಎಂತ ಸ್ಥಿತಿ ಬಂತು ನನ್ಗೆ, ಆ ತಾರನ್ಗಿರೋ ಭಾಗ್ಯ ನನಗಿಲ್ವಲ್ಲ ಅಂತ. ಆ ಲೆಟರ್ ಜೊತೆಗೆ ಈ ಲೆಟರ್ನು ಪೋಸ್ಟ್ ಮಾಡ್ಬಿಡಿ. ಯಾರಿಗೆ? ಕೃಷ್ಣಿಗೆ. ಸರಿ. ಸರ್ ಪೋಸ್ಟ್. ದಡಪ್ಪ, ಪೋಸ್ಟ್ ಕಾಯ್ದ ಬಂದಿದೆ. ಯಾಕೆ ದಡಪ್ಪ? ನಿಮ್ ಅಣ್ಣ ಅದ್ ಕೇದಪ್ಪ. ನನಗೂ ಬರ್ದಿದಾರ? ಇಲ್ಲ. ನನಗೂ ಬರ್ದಿದಾರ? ನಂಗ್ ಬರ್ದಿಲ್ಲ. ಅಯ್ಯೋ, ನಾ ದಡ್ಡ ದಡ್ಡ ಇಲ್ಲಿ ನಿನಗೋಸ್ಕರ ಬರ್ದಿದ್ದಾಳೆ, ಹೇಳೇ ಇಲ್ಲ ನಾನು. ಇಲ್ಲಿ ಬರ್ದಿಲ್ಲ ನೋಡು. ಓದಿದ್ದಾಳಪ್ಪ ಓದ್ತೀನಿ ಕೇಳು. ಬಂಗಾರದ ಕೃಷ್ಣನಿಗೆ ಸಿಹಿಯಾದ ಮುತ್ತುಗಳು. ಆ ಕಂದ, ನೀನು ಜಾಣ, ಚೆನ್ನಾಗಿ ಪಾಠ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡು. ದೊಡ್ಡಪ್ಪ ದೊಡ್ಡಮ್ಮ ಹೇಳ್ದ ಕೇಳ್ಕೊಂಡು ಒಳ್ಳೆಯವನು ಅಂತ ಅನ್ನಿಸ್ಕೊ. ನೀನು ಬುದ್ಧಿವಂತ, ಅದೃಷ್ಟವಂತ, ಭಾಗ್ಯವಂತ. ನನ್ನತ್ತಿಗೆ ನನ್ನತ್ತಿಗೆ ಕಾಗದ ಬರದಳು, ನನ್ನತ್ತಿಗೆ 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 ಕಾಗದ ಬರದಳು ನನ್ನತ್ತಿಗೆ. ನಿಮ್ಮ ಮಗಳ ಕ್ಷೇಮ ಸಮಾಚಾರ ತಿಳಿದು ನೆಮ್ಮದಿಯಾಯಿತು. ಇಲ್ಲಿ ಎಲ್ಲರೂ ಆರೋಗ್ಯ. ನಾನು ಕಾಗದ ಓದುತ್ತಿರುವಾಗ ಕೃಷ್ಣ ಆಸೆಯಿಂದ ಬಂದು ಅತ್ತಿಗೆ ನನಗೆ ಬರೆದಿಲ್ಲವಾ ಎಂದು ಕೇಳಿದ. ಅವನ ವಿಷಯವಾಗಿ ಒಂದೂ ಮಾತು ಬರೆಯದೇ ಇರುವುದನ್ನು ಕಂಡು ನನ್ನ ಮನಸ್ಸಿಗೂ ನಿರಾಸೆಯಾಯಿತು. ನಾನೇ ಅವನ ಸಮಾಧಾನಕ್ಕಾಗಿ ನೀನು ಬರೆದಿರುವಂತೆ ನಾಲ್ಕು ಸಾಲು ಓದಿದೆ. ಏನಿದು? ಅವನ ಆನಂದಕ್ಕೆ ಪಾರವೇ ಇಲ್ಲ. ಆ ಪತ್ರ ಹಿಡಿದು ಕುಣಿದಾಡಿದ. ರಾತ್ರಿ ನಿದ್ದೆಯಲ್ಲೂ ನಿನ್ನದೇ ಕನವರಿಕೆ. ಯಾರ್ದು ಕಾಗದ? ಮಾವನವ್ರದ್ದು. ಏನ್ ಬರ್ದಿದ್ದಾರೆ? ಏನ್ರಿ, ಅವತ್ ನಾನು ಬರೆದ ಕಾಗದನ ನೀವು ಪೋಸ್ಟ್ ಮಾಡ್ಲಿಲ್ವಾ? ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನನಗ್ ಬುದ್ಧಿ ಇಲ್ವಾ? ಎಲ್ಲ ಹೋಗ್ತಾ ಇದ್ಯಾ? ಪೋಸ್ಟ್ ಆಫೀಸ್ಗೆ. ಯಾರ ಪಾರ್ಸಲ್? ಕೃಷ್ಣ. ಕೊಡ, ನಾನು ಕಳಿಸ್ತೀನಿ. ರೀ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ಕೃಷ್ಣ, ನಿಮ್ಮತ್ತಿಗೆ ನಿನ್ಗೇನೋ ಕಳಿಸಿದಾಳೆ. ಏನ್ಗಳಪ್ಪ? ಕೊಟ್ಟು ಕೊಟ್ಟು
ಎಲ್ಲೂ ಸಿಕ್ಕೋದಿಲ್ಲ ಅತ್ತಿಗೆ ನಂಗೋಸ್ಕರ ಸ್ಪೆಷಲ್ ಕಳಿಸಿದಳೆ ಏನು ಅಮ್ಮವ್ರು ಬಹಳ ಖುಷಿ ಆಗಿದ್ದೀರಾ ನೋಡಿದ್ರ ಈ ಕಾಗ್ದನ ಅತ್ತಿಗೆಗೆ ಜೈ ಜೈ ಅಣ್ಣಂಗೆ ಜೈ ಜೈ ಒಳ್ಳೆ ಅತ್ತಿಗೆ ಅತ್ತಿಗೆನೆ ಅಮ್ಮ ಅಂತೆ ಏನ್ರಿ ಕೃಷ್ಣನ್ ಕರ್ಕೊಂಬರೋಣವಾ ಈಗ ಯಾಕೆ ನಾವು ಅವನು ಓದಕ್ಕೆ ತೊಂದರೆ ಕೊಡ್ಬೇಕು ನೋಡು ನನಗೆ ಸ್ವಲ್ಪ ತಲೆನೋ ಆಗ್ತಿದೆ ಹೋಗಿ ಕಾಫಿ ತಗೊಂಬ ಹೋಗು ಈ ಸಲ ಜ್ವರ ಕೆಮ್ಮು ಎಷ್ಟೊಂದು ಹಿಂಸೆ ಕೊಡ್ತಾ ಇದೆಯಪ್ಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ ದಡಪ್ಪ ನಾ ಡಾಕ್ಟರ್ ಕರ್ಕೊಂಬರ್ಲ ಬೇಡ ಬರೀ ಒಳಗಡೆ ಹೋಗಿ ಒಂದು ಔಷಧಿ ಸಿಸಿ ತಗೊಂಬ ನಾನೇ ಹೋಗಿ ಡಾಕ್ಟರ್ ಮಾಡ್ಕೊಂಬರ್ತೇನೆ ಅಯ್ಯೋ ಓ ಏನು ಭಾವ ಎಲ್ಲ ಹೊರಟಾಗಿದೆ ಮೈ ಹುಷಾರಿಲ್ವೇನು ಭಾವ ಇಷ್ಟೊಂದು ಕೆಮ್ಕೊಂಡು ನೀವ್ ಯಾಕೆ ಹೋಗ್ಬೇಕು ಬಾಟ್ಲು ಕೊಡಿ ನಾನೇ ಹೋಗಿ ಮೆಡಿಸನ್ ತರ್ತೇನೆ ನೀನು ತೆಪ್ಪಿಗಿದ್ರೆ ನನಗೆ ಮಹದೋಪಕಾರ ಮಾಡ್ದಾಗೆ ರೇ ಕಮಲಾದೇವಿಯವರೇ ನಿಮ್ಮ ಅಣ್ಣಂದ್ರು ಸಪತ್ನಿ ಸಮೇತ ಹಾಜ ಗಮನಿಸ್ಕೊಳ್ಳಿ ಬಾತಿಗೆ ಗ್ರಾಚಾರ ಕುಡಿದು ಬಟ್ಟೆ ದ್ರಾಭೆ ದರಿದ್ರ ದ್ರಾಭೆ ಬನ್ನಿ ಕೂತ್ಕೊಳ್ಳಿ ಅಪ್ಪ ಅಪ್ಪ ಹಾಗೆ ಸಂಸಾರ ಹೇಗಾಗೋಯ್ತು ಏನಾಯ್ತಣ್ಣ ಇನ್ನೇನಾಗ್ಬೇಕಮ್ಮ ಈಗ ನಿಮ್ಮ ಯಜಮಾನ್ರು ಆಪ್ತಿ ಹಿಡಿದ್ರು ಮುಗಿತು ಕತೆ ಸಾರ ಎಲ್ಲಮ್ಮ ಸಾರಾಗೆ ಸ್ವಲ್ಪ ಮೈ ಹುಷಾ ಅದು ಅದು ಅಲ್ಲ ಕಮ್ಲು ಇಷ್ಟೆಲ್ಲ ಆಗ್ತಾ ಇದ್ರು ಆ ದರಿದ್ರ ಹುಡುಗನ ಆಕ್ಷೇಪ ಮಟ್ಟೆ ಇನ್ನೂ ಮನೇಲೆ ಇಟ್ಕೊಂಡಿದ್ಯಲ್ಲ ನಾನು ಏನ್ ಹೇಳಿ ಇವನಿಗೆ ಬೆಳೀತಾ ಹೋಗ್ತಾ ಹೋಗ್ತಾ ಅವನಿಂದ ಬರೋ ಕಷ್ಟನೂ ಬೆಳೆಯುತ್ತೆ ನೋಡು ಭಾವ ಇವತ್ ಕೆಮ್ತಾ ಇದ್ದಾರೆ ನಾಳೆ ಜ್ವರ ಬಂದ್ ಮಲಗ್ಬೋದು ನಾಡುತ್ತು ಸೀರಿಯಸ್ ಅದು ಹಾಕು ಈಗ ಹತ್ರನೇ ಇದ್ರೆ ನಾಳೆ ಹರೋ ಹರ ಅನ್ಬೋದು ಸುಬ್ಬಲಕ್ಷ್ಮಿ ಸುಮ್ಮನೆ ನನ್ನಲ್ಲಿ ರೆಗಿದ್ರೆ ಏನಾಯ್ತು ಮೊದ್ಲು ಆ ಪಿಶಾಚಿನ ಆಚೆ ಕಟ್ಟು ಏನ ಮೈ ಯೋಚನೆ ಮಾಡ್ತಾ ಇದ್ಯಾ ಮೊದ್ಲು ಆ ಸರಿ ತೊಡಗ ಮನೆಯಿಂದ ಕೊಡ್ತು ಸರಿದ್ರ ದಾಮೋದರ ಚಕ್ರವರ್ತಿ ನಿಮ್ ದೊಡ್ಡಮ್ಮ ಏನೋ ಹೇಳ್ತಾಳೆ ಕೇಳೋ ನಿಮ್ ಕೋಟೂನು ಬಟ್ಟೆನು ಜೋಡಿಸ್ಕೊಂತ ಹೇಳ್ತಾರೆ ನಿಮ್ ದೊಡ್ಡಮ್ಮ ಅಲ್ಲ ದೊಡ್ಡಮ್ಮನೇ ಯಾಕೆ ಅಂತ ಕೇಳ್ತಾ ಇದ್ದೇನೋ ಮತ್ತೆ ನಿಮ್ ಮನೆ ಒಳಗೆ ಬರ್ಕೂಡ್ದಂತೆ ಇನ್ಮೇಲೆ ನೀವು ತಂದು ಕೊಟ್ಟೆಲ್ಲ ಇರ್ಬೇಕಂತೆ ಯಾಕ ನಿನ್ನಿಂದಾನೇ ಅಂತ ಹೇಳೋ ನಮ್ ಭಾವನೆ ಕಾಯಿಲೆ ಬಂದಿರೋದು ನಿಮ್ಮ ಅಮ್ಮನನೆಗೂ ನಿಜ ಕಾಯಿಲೆ ಹೆಚ್ಚಾದ್ರೂ ಹೆಚ್ಚಾಗುತ್ತೆ ದೊಡ್ಡಪ್ಪ ಸತ್ತೇ ಹೋಗೋದು ಗಂಟು ಮುಟ್ಟ ಬೇಗ ಆ
ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಮ್ಮ ಮಗು ಹತ್ರ ಇದ್ರೆ ಕೆಟ್ಟದಾಗುತ್ತೇನೋ? ಅಮ್ಮ ತುಂಬಾ ದೊಡ್ಡ ವಸ್ತು, ಮಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾಳೆ, ಹಾಲು ಕುಡಿಸಿ ಬೆಳೆಸ್ತಾಳೆ, ಪ್ರೀತಿಯಿಂದ ಮುದ್ದಾಡ್ತಾಳೆ. ಅದಕ್ಕೆ ಮಕ್ಕಳು ಯಾವಾಗ ಬೇಕಾದ್ರೂ ಅಮ್ಮ ಅಮ್ಮ ಅಂತ ಹೇಳೋದು. ಅಮ್ಮ ಅಂದ್ರೆ ಹೇಗಿರ್ತಾಳೆ? ಅಕ್ಕೆ ನಾನ್ ಪೀಡೆ ಅನಿಷ್ಟ, ನೀ ನನ್ ಜೊತೆಲಿದ್ರೆ ಅನ್ನನಿಗೆ ಕೋಪ ಬರುತ್ತೆ, ಹೊಟ್ಟಾಗುತ್ತೆ, ಹೊಟ್ಟಾಗು ಹೊಟ್ಟಾಗು ಹೊಟ್ಟಾಗು. ಕೃಷ್ಣ ಒಂಥರ ಕನಸ್ಬಿತ್ತು, ಕೃಷ್ಣಂಗೆ ಏನಾಗಿದೆಯೋ ಏನೋ. ಜ್ವರಕ್ಕೆ ಏನೇನೋ ಕನಸು ಬೀಳುತ್ತೆ, ಅದೆಲ್ಲ ನಿಜನಾ? ಎಲ್ಲಿ ಈ ಮಾತ್ರ ತಗೋ. ಒಂದಿನ ಮಟ್ಟಿಗೆ ಊರ್ಗೆ ಹೋಗಿ ಕೃಷ್ಣನ್ ನೋಡ್ಕೊಂಬರ್ಲ. ನೋಡ್ತೀತ, ಮೊದ್ಲು ನೀನು ಹುಷಾರಾಗು, ಆಮೇಲೆ ಬೇಕಾದ್ರೆ ಊರ್ಗೆ ಹೋಗಿ ಬರುವಂತೆ. ಈಗ ಮಲ್ಕೊ. ಹಾ ಮಲ್ಗು. ಎಲ್ಲ ಎಲ್ಲಿ ಮರಿ? ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೊಡ್ಡಪ್ಪ. ಕುಡಿಯಕ್ಕೆ ಸ್ವಲ್ಪ ನೀರು ತಗೊಂಬರ್ತೀಯ ಮರಿ? ನೀರ್ ಬೇಕಾ? ತಗೊಂಬರ್ತೀನಿ ನೋಡಪ್ಪ. ನೀರು ಕುಡಿ, ಮೆತ್ತಿಗೆ ನಿಧಾನ ಸಾಕದಪ್ಪ, ಮಲ್ಕೋದಪ್ಪ ಮಲ್ಕೋ. ಅದ್ ಮೆತ್ತಿಗೆ ಒದಿಸ್ಲ, ಕಣ್ ಮುಚ್ಕೊಂಡ್ ಮಲ್ಕೋ, ನಿದ್ರೆ ಬರುತ್ತೆ. ನಿದ್ರೆ ಬರಲ್ಲಪ್ಪ. ಯಾಕೆ? ನಿದ್ದೆ ಮಾಡಿದ್ರೆ ಕೆಮ್ಮ ಹೊಟ್ಟೋಗುತ್ತೆ. ಹೋಗೋ ಕೆಮ್ಮಲ್ಲ. ನಾ ಹಾಡೆಲ್ಲ ಹಾಡ್ತೀಯ? ಹ್ಮ್. ಯಾವ ಹಾಡು?
ನನಗೆ ನಿದ್ರೆ ಬರದೇ ಇರುವಾಗ ಆಡ್ತೀಯಲ್ಲ ಹಾಡು. ಹಾಡಪ್ಪ ಹಾಡು. ಬಾಲ ದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ಚಂದ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ತಂದ ನನ್ನ ಪುಟ್ಟ ತಂದ ಬಾಲ ದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ತಂದ ನನ್ನ ಪುಟ್ಟ ತಂದ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ತಂದ ನನ್ನ ಪುಟ್ಟ ತಂದ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ತಾರೆ ಅಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಅನಿಷ್ಟ ಮುಖ ತೋರಿಸಿ ಅವನು ಬೇಗ ಸತ್ತೋಗ್ಬೇಕು ಅಂತಿದ್ಯಾ ಏನೋ ದೊಡ್ಡಪ್ಪ ಬದುಕ್ಬೇಕಾ ಸತ್ತೋಗ್ಬೇಕು ತಾನೆ ತಗೋ ಗಂಟು ಮುಟ್ಟೆ ಹೊರಡು ಇಲ್ಲಿಂದ ಹೊರಡು ಆಚೆ
ಕತ್ತಲೆ ವಿಷವನ್ನು ಸೇರಿಸಿ ಕೊಲ್ಲುವರು ಇವರು, ನಂಜಿನ ನಾಲಿಗೆ ಚಾಚುತ ಬಾಳನೆ ಉರಿಸುವರು ಇವರು. ತಿಳಿದವರೋ ಇಲ್ಲ ಮೂಢರೋ, ತಿಳಿದವರೋ ಇಲ್ಲ ಮೂಢರೋ. ನಂಬಿಕೆಯ ಸುಳಿಯಲ್ಲಿ ಎಲ್ಲರ ತಳ್ಳುವರು ಇವರು, ಪಾಪ ಪುಣ್ಯದ ಭಯವೇ ಇಲ್ಲದೆ ಮೆರೆಯುವರು ಇವರು. ಆಡಬಾರದ ಮಾತಲಿ ನೋವನ್ನು ತುಂಬುವರು ಇವರು, ನೊಂದವರ ಕಣ್ಣೀರನ್ನು ಕುಡಿದು ತೇಗುವರು ಇವರು. ಮನುಷ್ಯರೋ ಇಲ್ಲ ರಾಕ್ಷಸರೋ, ಮನುಷ್ಯರೋ ಇವರು ರಾಕ್ಷಸರೋ. ಕಂದನ ದಾರಿಗೆ ಮುಳ್ಳಿನ ರಾಶಿಯ ಹಾಕಿದರು, ಕೆಟ್ಟ ಮಾತಲಿ ಚುಚ್ಚಿ ವೇದನೆ ತುಂಬುತ್ತ ಹಟ್ಟಿದರು. ಇಂಥ ಜನರನ್ನು ನೋಡಲಾರದೆ ದೇವನು ಕಲ್ಲಾರ, ಇವರಿಗೆ ಏನನ್ನು ಹೇಳಲಾರದೆ ಹೀಗೆ ಮೋಕಾರ. ಮನುಷ್ಯರೋ ಇವರು ರಾಕ್ಷಸರೋ, ಮನುಷ್ಯರೋ ಇವರು ರಾಕ್ಷಸರೋ. ಕಮಲು, ನಿನ್ನೆ ರಾತ್ರಿ ಒಂದು ವಿಷಯ ನಡೀತು ಗೊತ್ತಾ? ನೀವ್ಯಾರೂ ಮನೆಯಲ್ಲಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರಿ. ನನಗೆ ನಿದ್ದೆ ಬರದೆ ಕೆಮ್ಮಿ ಕೆಮ್ಮಿ ಒದ್ದಾಡ್ತಿದ್ದೆ. ಆಗ ಕೃಷ್ಣ ಬಂದು ನೀರು ಕೊಟ್ಟ. ನಾನು ಹಾಡ್ತಿದ್ದಲ್ಲ ಹಾಡು, ಅದನ್ನೇ ಹಾಡಿ ನನ್ ಮಲಗಿಸ್ತ. ಅದ್ಯಾವ ಮಾಯದಲ್ಲಿ ನನಗೆ ನಿದ್ದೆ ಬಂತು ಅಂತ ನಿನಗೆ ಗೊತ್ತೇ ಆಗಲಿಲ್ಲ ಕಡೆ. ಹಾಗಾಗುದು ಎಲ್ಲವನು ಎಲ್ಲವನು ಕೃಷ್ಣ ಕೃಷ್ಣ. ಕಾಫಿ ಕುಡ್ಕೊಂಡು ಆಡಕ್ ಹೋದ. ನನಗೆ ಸುಳ್ಳು ಹೇಳ್ತಾ ಇದೆಯಲ್ಲ, ನನಗೆ ಉಪಚಾರ ಮಾಡಿ ಕಾಫಿ ಕುಡಿಸ್ತೇ ಅವನ ಆಚೆಗೆ ಹೋಗ್ತಾನ? ಕಮಲ ಕೃಷ್ಣ ಎಲ್ಲಿ ಕರೆಯ? ನಾನ್ ನೋಡಿ ಕರೀತೀನಿ, ಮೊದಲು ನೀವು ರೆಸ್ಟ್ ತಗೊಳ್ಳಿ. ನಾ ರೆಸ್ಟ್ ತಗೊಳ್ಳೋದ್ರ ಪ್ರಾಣ ಏನು ಹೋಗಲ್ಲ. ಮೊದಲು ಕೃಷ್ಣ ಕರ್ಕೊಂಬ. ಯಾರಿಗೆ ಹೇಳ್ತಾ ಇರೋದು? ತರ ತರ ಏನಪ್ಪ ತರ? ಕೃಷ್ಣ ಇಲ್ಲಪ್ಪ. ಅಪ್ಪ ಕೃಷ್ಣ. ಕಮಲ ನೀ ತಪ್ಪಿರ್ತೀಯಲ್ವ, ನೀ ಹೇಳಮ್ಮ. ಅತ್ತೆ ಮಾವ ಇಬ್ರು ಸೇರ್ಕೊಂಡು ರಾತ್ರಿನೇ ಪಾಪ ಕೃಷ್ಣ ಮನೆ ಆಚೆ ತಳ್ಬಿಟ್ರು. ಕಂದನ್ನ ಮನೆ ಬಿಟ್ಟು ಆಚೆಗಟ್ಟು ಬಿಟ್ರ? ನನ್ ತಂಗಿ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು, ಈ ಸಂಸಾರ ಊರ್ಜಿತವಾಗಬೇಕು ಅಂತ ನಾನೇ ಆ ಪೀಡೆಯನ್ನು ಮನೆ ಬಿಟ್ಟು ಓಡುತ್ತೆ. ಏನಂತೆ? ನಮ್ ಕೃಷ್ಣ ಪೀಡೆನಾ? ನೀನ್ ಕಣೆಯ ಪೀಡೆ. ನಿನಗೂ 10 ಮಕ್ಕಳಿವಿಯಲ್ಲ, ಯಾತಕ್ಕೆ ದಂಡಕ್ಕ? ಪ್ರೀತಿ ವಾತ್ಸಲ್ಯ ಅನ್ನೋದು ನಿನಗೆ ಗೊತ್ತಿಲ್ವಾ? ನೀನೇನ್ ಮೃಗನ? ಆ ಮಗು ನಿನ್ಗೇನಯ್ಯ ಅನ್ಯಾಯ ಮಾಡ್ತು? ಯಾಕಯ್ಯ ಅವನ ಮೇಲೆ ನಿನಗೆ ತಂದು ದ್ವೇಷ? ನಿಮ್ ಒಳ್ಳೇದಕ್ಕೆ ಬವ. ನೀನು ನಮಗೆ ಒಳ್ಳೇದ್ ಮಾಡೋದು? ಛೀ ಛೀ,
ನಿನ್ ಮುಖ ನೋಡುದು ಮಹಾಪಾಪ. ಏನೇ ತಾಯಿನ ನೀನು? ಹಾರಾಡಕ್ ಬರ್ದೆ ಇರೋ ಗಿಳಿಬರಿನ ಗುಡ್ಡಿಂದ ಆಚೆ ತಳ್ಳದಾಗೆ ಆ ಮಗುನ ಆಚೆಗಟ್ಟುಬಿಟ್ರಲ್ಲೇ. ಇದರಿಂದ ನಿನ್ ಮಾಂಗಲ್ಯ ಉಳಿಯುತ್ತೆ ಅಂತ ಅನ್ಕೊಟ್ಯ. ಕೃಷ್ಣ ಕೃಷ್ಣ ಕೃಷ್ಣ, ರಾತ್ರಿಯೆಲ್ಲ ನನ್ನ ಮಗು ಮಾಡಿ ಮುಚ್ಚಿ ಹಾಡ್ದಲ್ಲಪ್ಪ. ದೊಡ್ಡಪ್ಪ ದೊಡ್ಡಪ್ಪ ಅಂತ ಇದ್ದಿ ಯಾರಪ್ಪ ಕರೀತಾರೆ? ಅಯ್ಯಯ್ಯೋ, ಇದು ಮನೆಯಲ್ಲ ನರಕ, ಇವರು ಮನುಷ್ಯರಲ್ಲ ಪಿಶಾಚಿಗಳು. ಕೃಷ್ಣ ಪಿಶ, ಪುನಃ ಅಣ್ಣನ ವಿಷಯ ಎದ್ದಿಯೇ? ನನ್ನ ಕೃಷ್ಣ ನನಗೆ ಸಿಕ್ಕಿದ ಮೇಲೆ ನನ್ನ ಮುಖ ನೀನು ನೋಡೋದು, ಇಲ್ದೆ ಹೋದ್ರೆ ನೀನು ನೋಡೋದು ಅಂತ ನಾನು ಹೇಳಲ್ಲ. ಹಣೆ ಬರಹ ಯಾರು ತಪ್ಪಿಸಕ್ಕಾಗಲ್ಲ ಬಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ಒಂದು ಪತ್ತೆ ಹಚ್ಚಿಕೊಡಿ. ಆಗ್ಲಿ ಸರ್. ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಶುಭಯೋಗ ಬರುವುದಮ್ಮ, ಯೋಗಿ ಬರುವ ನಮ್ಮ ಶುಭಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಮಣೆಯ ಹಾಕಿರಮ್ಮ ಮನವ ತೊಳೆಯಿರಮ್ಮ, ಭಕ್ತಿಯ ಮಣೆಯ ಹಾಕಿರಮ್ಮ. ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ನಮ್ಮ
ಯಾರನು ದೂರದಳ್ಳ ನಮ್ಮ ಕೋಪ ಅರಿಯನಮ್ಮ ಯಾರನು ದೂರದಳ್ಳ ನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಯಾರು ಪರೇನು ಕೃಷ್ಣ ಕೃಷ್ಣ ಯಾವ ಊರು ನಿಂದು ನಂಜನಗೂಡು ನಂಜನಗೂಡು ಓಹೋ ಶ್ರೀಕಂಠೇಶ್ವರನ ಊರು ಏನು ರಾಯರ ದರ್ಶನಕ್ಕೆ ಬಂದಿಯಾ ಯಾವ ರಾಯರು ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭುಗಳು ನೀನು ಒಬ್ಬನೇ ಬಂದಿಯ ನಿನ್ ಜೊತೆಲ್ಲ ಯಾರು ಬರ್ಲಿಲ್ವಾ ನಿಮ್ಮಪ್ಪ ಅಮ್ಮ ಅಪ್ಪನ ಹೆಸರು ರಾಮ ಅಮ್ಮನ ಹೆಸರು ಸೀತೆ ಎಷ್ಟು ಸುಂದರವಾದ ಹೆಸರು ಎಲ್ಲಿದ್ದಾರೆ ಅವರು ತೋಟದಲ್ಲಿ ಬಿಳಿ ಬಣ್ಣ ಇಟ್ಕೊಂಡಿದ್ದಲ್ಲ ಅವ್ರೆ ಯಾರು ಇಲ್ಲೋ ಮಗು ನಿನಗೆ ದೊಡ್ಡಪ್ಪ ಇದ್ದಾರೆ ಎಲ್ಲಿದ್ದಾರೆ ಮನೆಯಲ್ಲಿ ಅವರಿಗೆ ಕಾಯಿಲೆ ಬಂದ್ಬಿಡ್ತು ನನ್ನ ಎಲ್ಲರೂ ಸೇರ್ಕೊಂಡು ಪೀಡೆ ಅನಿಸ್ತು ತಳ್ಳಿಬಿಟ್ರು ಅಳಿಬೇಡ ಮಗು ಅಳಿಬೇಡ ಮಗು ನಿಮಗೆ ನಿಮ್ಮ ದೊಡ್ಡಪ್ಪ ಅಲ್ಲದೆ ಇನ್ಯಾರಾದ್ರೂ ನಿಮ್ಮಣ್ಣ ತಮ್ಮ ಇದ್ದಾರೆ ನಮ್ಮ ಅಣ್ಣ ಅಕ್ಕ ಇದ್ದಾರೆ ನಿಮ್ಮ ಅಣ್ಣ ಇದ್ದಾರ ಮತ್ತೆ ಅವ್ರ ಹತ್ರ ಯಾಕೆ ಹೋಗ್ಲಿಲ್ಲ ನೀನು ನಮ್ಮಣ್ಣನ ಹೋಗ್ಬಿಟ್ರೆ ಓಹೋ ಇಷ್ಟು ದೂರ ಯೋಚನೆ ಮಾಡಿದ್ದೀಯ ನೀನು ಇಷ್ಟು ಸಣ್ಣ ತಲೆಯಲ್ಲಿ ಎಷ್ಟು ದೊಡ್ಡ ತಿಳುವಳಿಕೆ ಇನ್ಮೇಲೆ ನಿನ್ನ ಯಾರು ಹೋಗು ಅಂತ ಹೇಳೋದಿಲ್ಲ ಬಾ ನನ್ನ ಜೊತೆ ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ಮಗು ಎಲ್ಲರ ದೃಷ್ಟಿಗೂ ನೀನು ಪೀಡಿಯಾಗಿರಬಹುದು ಅನಿಷ್ಟವಾಗಿರಬಹುದು ಗುರುರಾಯರಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರ ನಂಬ್ಕೋ ನೀನು ಮಹಾಭಾಗ್ಯವಂತನಾಗ್ತೀಯ ನಮಸ್ಕಾರ ಮಗು ¶¶
ಮೈಸೂರು ಬಸ್ ತಾನೇ ಇದು? ಹೌದು. ಈ ಮಗುನ ಶ್ರೀರಂಗಪಟ್ಟಣದಲ್ಲಿ ಇಳಿಸ್ಬಿಡ್ತೀರಾ? ಆಗ್ಲಿ ಮೇಡಮ್. ಬೇಡ ಬೇಡ, ಪರವಾಗಿಲ್ಲ. ಮಗುಗೇನಾದ್ರೂ ತಿಂಡಿ ಗಿಂಡಿ ಕೊಡಿಸಿದ್ದಾರೆ. ಗುರು ರಾಘವೇಂದ್ರ ಅನುಗ್ರಹ ನಿನ್ನ ಮೇಲೆ ಸಂಪೂರ್ಣವಾಗಿರಲಿ. ಪುನರ್ದರ್ಶನ ಪ್ರಾಪ್ತಿರಸ್ತು. ಕೃಷ್ಣ ಬಂದಾಗಿದೆ ನೋಡಿ. ಕೃಷ್ಣ ಇಲ್ಲಿಗೆ ಹಾಗೆ ಬರ್ತಾನೆ? ಇಲ್ಲ ಅಂದ್ರೆ ಅವನೇ ಕೂಗ್ದಾಗಾಯ್ತು. ನಡುರಾತ್ರಿಯಲ್ಲಿ ಕೃಷ್ಣ ಇಲ್ಲಿಗೆ ಹಾಗೆ ಬರ್ತಾನೆ ನೋಡು. ನಿನ್ ಜ್ವರ ಸುಡ್ತಾ ಇದೆ, ನೆತ್ತಿ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀನಿ, ಮಲ್ಕೊ. ನಂಗೆ ಯಾವ ಬಟ್ಟೆನೂ ಬೇಡ. ಈಗ ಹೋಗಿ ನೋಡ್ತೀವೋ ಇಲ್ಲ ನಾನೇ ಹೋಗಿ ನೋಡ್ಲೋ? ಸರಿ ಸರಿ, ನೀನ್ ಮಲ್ಕೊ, ನಾನೇ ಹೋಗಿ ನೋಡ್ತೀನಿ. ಕೃಷ್ಣ ಇಲ್ಲಿಗ್ಯಾಕೋ ಬಂದೆ? ದೊಡ್ಡಪ್ಪ ಜ್ವರ, ಅದಕ್ಕೆ ಅತ್ತೆ ನೋಡೋಣ ಅಂತ ಬಂದೆ. ಇಲ್ಲೇ ನಿಮ್ಮ ಅತ್ತೆ ಚೆನ್ನಾಗಿದ್ದಾಳೆ ಅನ್ಕೊಂಡ್ಯಾ? ಅವಳಿಗೂ ಜ್ವರ, ಅವಳಿಗೇನಾದ್ರೂ ಆದ್ರೆ ಬರಲ್ಲ. ಅತ್ತೆ ನನ್ನ ಮುಖ ತೋರಿಸಲ್ಲ. ಅಂದ್ರೆ ಏನು ಅಂದ್ರೆ ಕೃಷ್ಣನ? ಸರಿ ಸರಿ, ನೀ ಇಲ್ಲೇ ಇರು, ನನಗೆ ಬರ್ತೀನಿ. ಏನ್ರಿ, ಕೃಷ್ಣ ಬಂದಿದ್ದಾನ? ಹೌದು. ಕರಿಗೆ ಮತ್ತೊಳಗೆ ಅವನೆಲ್ಲ ಇರ್ಲಿ, ಇಲ್ಲಿಗೆ ಬರೋದ್ ಬೇಡ. ನಿನಗ್ ಬೇರೆ ಜ್ವರ? ಏನ್ರಿ, ನಿಮ್ಮ ಮನುಷ್ಯತ್ವನೇ ಇಲ್ವಾ ಕೃಷ್ಣ? ನೀನ್ ಅಲ್ಗೆ ಹೋಗೋದ್ ಸಾಧ್ಯ ಇಲ್ಲ. ಹಾಗನ್ಬೇಡಿ ಅಂದ್ರೆ, ಹಸು ಕಂದ ಅರ್ಧರಾತ್ರಿನಲ್ಲಿ ಹೇಗ್ ಬಂದಿದ್ದಾನೋ, ಎಷ್ಟ್ ಕಷ್ಟಪಟ್ಟಿದ್ದಾನೋ, ನಾನು ಹೋಗ್ಬೇಕು ಬಿಡಿ. ನೀನ್ ಅಲ್ಗೆ ಹೋಗೋದ್ ಬೇಡ ಅಂದಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ನಿಮ್ ಸಂಸತ್ತ ಮನೆ ದ್ವೇಷಿಸ್ತಿದ್ದೀರಾ? ನಾನ್ ದ್ವೇಷಿಸ್ತಿರೋದು ಅವನನ್ನೆಲ್ಲ, ಅವನಲ್ಲಿರೋ ಕಳಂಕನ, ಅವನ್ ದೂರದೃಷ್ಟನ. ಅಲ್ಲಿ ನೋಡಿದ್ರೆ ಸಾಕಿ ದೊಡ್ಡಪ್ಪನಿಗೆ ಕಾಯಿಲೆ, ಇಲ್ಲಿಗೆ ಅವನ್ ಬರಕ್ ಮುಂಚೆ ನಿನಗ್ ಜ್ವರ, ಇದಕ್ಕೆಲ್ಲ ಅವನೇ ಕಾರಣ. ಸುಳ್ಳು, ಈ ಅಪ್ಪಾದ ಹೊರಿಸ್ತವರು ನೀವು, ನಿಮ್ಮವರು. ಆಯುಸ್ ಮುಗಿಸತ್ತೆ ಆ ಹಸು ತಂದನ್ ಹೊಣೆ ಮಾಡ್ತೀರಾ? ಸೀತಾ ಬಿಡಿ, ನಾನು ಹೋಗ್ಬೇಕು. ಕೃಷ್ಣ 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 ಕೃಷ್ಣ, ಎಲ್ರಿ ಅವನು? ಈಗಿಲ್ಲ ಇದ್ದ, ಆಗ್ಲೇ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಅವನೆಲ್ಲೂ ಹೋಗಿಲ್ಲ, ನೀವಾಗೆ ಅವನ ಅಟ್ಟಿದ್ದೀರಾ? ಅನುಕಂಪ ಅನ್ನೋ ಮಾತದು ನಿಮಗೆ ಗೊತ್ತಿದೆಯನ್ರಿ? ಕೃಷ್ಣ ಕೃಷ್ಣ ಸೀತಾ ನಿಲ್ಲು. ದೊಡ್ಡಪ್ಪ ನಮ್ ಕೃಷ್ಣ ಬಂದಿದ್ದ. ಬಂದಿದ್ದ ದೊಡ್ಡಪ್ಪ, ಎಲ್ಲಿ? ಅವನ್ನೇ ಹುಡ್ಕೊಂಡು ಹೊರಟಿದ್ದೀವಿ ಮಾವ. ಯಾಕಪ್ಪ? ನನ್ ಹುಷಾರಿಲ್ಲ ಅಂತ ಇವ್ರು ಅಂದ್ರಂತೆ, ಅದಕ್ಕೆ ನನಗ್ ಮುಖ ತೋರಿಸ್ಬಾರ್ದು ಅಂತ. ಲಾರಿ ಬಸ್ಸು ಪಕ್ಕದಲ್ಲೇ ರೈಲ್ ಬೇರೆ ಓಡಾಡ್ತಿರೋ ಜಾಗ. ಈ ಕತ್ತಲ್ಲಿ ನಾನು ಪುಟ್ಕಂದ ಎಲ್ಲೋ ಹೋಯ್ತೋ. ಬದುಕ್ಬೇಕು ತಾನೇ, ಇಲ್ಲಿ ಕಟ್ಟು ಮುಟ್ಟೆ ಕಟ್ಕೊಂಡು. ಇಲ್ಲಿಗೆ ಯಾಕ ಬಂದೆ? ದೊಡ್ಡಪ್ಪನ ಜ್ವರ, ಅದಕ್ಕೆ ಅತ್ತೆ ನೋಡೋಣ ಅಂತ ಬಂದೆ. ಇಲ್ಲೇ ನಿಮ್ಮ ಅತ್ತೆ ಚೆನ್ನಾಗಿದ್ದಾಳೆ ಅನ್ಕೊಂಡ್ಯಾ? ಅವಳಿಗೂ ಜ್ವರ, ಅವಳಿಗೇನಾದ್ರೂ ಆದ್ರೆ ಎಲ್ರ ದೃಷ್ಟಿಗೂ ನೀನು ಪೇಡಿಯಾಗಿರ್ಬಹುದು, ಅನಿಷ್ಟವಾಗಿರ್ಬಹುದು.
ಗುರುರಾಯರಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ. ಅವ್ರ ನಂಬ್ಕೋ, ನೀನು ಮಹಾಭಾಗ್ಯವಂತನಾಗ್ತೀಯ. ನಮಸ್ಕಾರ ಮೇಡಮ್. ತರಕ ತರಕ ಟ್ರೈನ್ ಬಿಟ್ಬಿಡ್ತೀನಿ. ಬ್ಯಾಡೋ ಅಯ್ಯೋ, ನೋಡ್ದ ಕಂಬಿ ಸಲಗಿಲ್ದೆ ಹೋದ್ರೆ ಹೀಗೆ ಆಗೋದು. ಎಲ್ಲ ರೈಲು ಹೀಗೇನೆ, ಕಂಬಿ ಸರಿಯಾಗಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ. ಗೊತ್ತಿರೋ ಜನ ಸತ್ತೋಗ್ತಾರೆ. ಬರ್ಲಿಲ್ಲ ಪಾಪ, ನಮ್ ಪ್ರಾಣ ತೆಗಿಯಕ್ ಬಂದಿದ್ಯಾ ಮುಟ್ಟಾಳ, ಕೊಡ್ತೀನಿ ನೋಡು. ಇಲ್ಲ ಬನ್ನಿ ಬನ್ನಿ. ಕಮ್ಮಿ ಸರಿಯಾಗಿಲ್ದರೆ ರೈಲ್ ಬಿದೋಗುತ್ತೆ, ಜನ ಎಲ್ಲ ಸತ್ತೋಗ್ತಾರೆ. ಅಕ್ಕೆ ನನ್ನ ಟ್ರೈನ್ ನಿಲ್ಲಿದೆ, ನಾ ತಪ್ಪು ಮಾಡುದ್ನ? ಬೇಡಿ, ನಾನು ನೋಡಿಬೇಡಿ, ನಾನು ನೋಡಿಬೇಡಿ, ನಾನು ನೋಡಿಬೇಡಿ. ಸಿಕ್ಕದ್ರಲ್ಲ ಸಿಕ್ಕದೆಯಲ್ಲಪ್ಪ, ಸಿಕ್ಕದೆಯಲ್ಲಪ್ಪ. ಬಾರ ಬಾ, ನೀನು ಹೊಡೆಯಲ್ಲ, ಧೈರ್ಯವಾಗಿ ಅಳ್ಬೇಡ, ಅಳ್ಬೇಡ. ನೀನು ಮನುಷ್ಯ ಅಲ್ಲಪ್ಪ, ನಮ್ಮ ಭಾಗದ ದೇವರು, ಸಾವಿರಾರು ಜನದ ಪ್ರಾಣ ಉಳಿಸ್ಬಿಟ್ಟಿಯಲ್ಲಪ್ಪ, ಅಳ್ಬೇಡ ನನ್ನ ಕಡೆ, ಅಳ್ಬೇಡ. ನೀನ್ ಧೈರ್ಯ ಬುದ್ಧಿನ ಎಷ್ಟು ಹೋಗ್ಲಿದ್ರು ಸಾಕು. ನಿನ್ನ ಹೆಸರೇನಪ್ಪ?
ನಿನ್ನ ಹೆಸರೇನು ಕಂದ? ಅವನ ಹೆಸರು ಕೃಷ್ಣ. ಕೃಷ್ಣ ಸ್ವಾಮಿ, ಈ ಮಗು ಇವತ್ತು ಸಾವಿರಾರು ಜನದ ಪ್ರಾಣ ಉಳಿಸ್ಬಿಟ್ಟ. ಇವನ ಹೆತ್ತ ತಂದೆ ತಾಯಿಗಳು ಮಹಾಪುಣ್ಯವಂತ ಮಹಾಪುಣ್ಯವಂತ. ಅಪ್ಪ ನೀನು ಭಾಗ್ಯವಂತ ಕಣಪ್ಪ, ಭಾಗ್ಯವಂತ ಕಣಪ್ಪ. ನೀನು ನೂರು ವರ್ಷ ಬಾಳ್ ಬದುಕಬೇಕಪ್ಪ.